ನಮಸ್ಕಾರ, ಜ್ಯೋತಿಷ್ಯ ಪಾಠಕ್ಕೆ ಸ್ವಾಗತ. ಕಳೆದ ಬಾರಿ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟ, ಮನಃಶಾಸ್ತ್ರಕ್ಕೆ ಸಂಬಂಧಪಟ್ಟ ವಿಚಾರಗಳನ್ನು ತುಂಬ ನೋಡಿದ್ವಿ. ಇದು ಜಾತಕವನ್ನು ಹೇಳುವ ಕಾಲಕ್ಕೆ ಅವನ ಸ್ಥಿತಿಯನ್ನು ತಿಳ್ಕೊಂಡು ಅವನ ಕರೆಕ್ಟಾಗಿ ಒಂದು ಪರಿಹಾರ ಹೇಳಲಿಕ್ಕೆ ಇದು ತುಂಬ ಉಪಯೋಗ ಆಗ್ತದೆ. ಅದು ಖಂಡಿತವಾಗಿ ತಿಳ್ಕೊಳ್ಳೇಬೇಕಾಗ್ತದೆ, ಇಲ್ಲದ್ರೆ ಎಲ್ಲರೂ ಹೇಳುತ್ತಾರೆ ನಾವು ಯಾವುದೋ ಒಂದು ರೆಮಿಡಿಯನ್ನು ಹೇಳಿ ಮಾಡಿಕೊಳ್ಳಿ ಅಂತೇಳಿ ಹೇಳಬೇಕಾಗ್ತದೆ. ಇವತ್ತಿನ ದಿನ ಜಾತಕವನ್ನು ಹೇಗೆ ಅನಲೈಸ್ ಮಾಡಬೇಕು ಅಂತಂಬುದು ಫಲಭಾಗಕ್ಕೆ ಪ್ರಾಕ್ಟಿಕಲ್ ಆಗಿ ಅಪ್ರೋಚ್ ಆಗೋಣ. ಸೊ ಯಾರಾದರೂ ಒಂದು ಜಾತಕ ಕೊಡ್ತಾರೆ, ಸೊ ಜಾತಕ ಕೊಟ್ಟಾದ್ಮೇಲೆ ಏನು ನೋಡಬೇಕು? ಅವ್ರು ಯಾವುದೇ ಪ್ರಶ್ನೆ ಕೇಳಿ, ಪ್ರಶ್ನೆ ಕೇಳಿದ್ರೆ ವಿದ್ಯೆ ಬಗ್ಗೆ ಕೇಳ್ಬೋದು, ವಿವಾಹದ ಬಗ್ಗೆ ಕೇಳ್ಬೋದು, ಉದ್ಯೋಗದ ಬಗ್ಗೆ ಕೇಳ್ಬೋದು, ಸಂತಾನ ಅಥವಾ ಮನೆ ತಗೊಳ್ಬೇಕು, ಮನೆ ಮಾರಬೇಕು, ಆರೋಗ್ಯ ಸರಿ ಇಲ್ಲ, ಯಾಕೋ ವಿದ್ಯಾ ಹೆಚ್ಚಿನ ವಿದ್ಯೆ ಆಗುತ್ತಾ ಇಲ್ವಾ ನನಗೆ, ಹಣದ ಬಗ್ಗೆ, ಇಷ್ಟು ವಿಚಾರಗಳ ಬಗ್ಗೆ ಇನ್ನೇನು ಕೇಳಲ್ಲ, ಇರೋ ವಿಚಾರಗಳೇ ಇಷ್ಟ. ಈ ವಿಷಯಗಳ ಬಗ್ಗೆ ಕೇಳಬೇಕು. ಆದರೆ ಯಾರು ಯಾವುದೇ ಪ್ರಶ್ನೆಯನ್ನು ಕೇಳಲಿ, ಮೊದಲು ಅವರ ಜಾತಕದಲ್ಲಿ ಲಗ್ನ ಹೇಗಿದೆ ಅಂತ ನೋಡಬೇಕು. ಲಗ್ನ ಅಂತಂದರೆ ಏನು? ಸೆಲ್ಫ್, ಅವನು. ಯಾಕೆಂದರೆ ಯಾವುದೇ ಒಂದು ಕೆಲಸವನ್ನು ಮಾಡಬೇಕಾದ್ರೆ ಅವನಿಗೆ ಸಾಮರ್ಥ್ಯ ಇರಬೇಕು, ಅವನಿಗೆ ಹಿಂದಿನ ಜನ್ಮ ಪುಣ್ಯ ಇರಬೇಕು, ಅವನಿಗೆ ಮಾಡಬೇಕಾದಂಥ ಮನಸ್ಸಿರಬೇಕು, ಅವನಿಗೆ ಆ ಅಂದುಕೊಂಡಂಥ ವಿಚಾರ ಈಡೇರಿಸಲಿಕ್ಕೆ ಬೇಕಾದಂಥ ಬುದ್ಧಿವಂತಿಕೆ ಇರಬೇಕು. ಇಷ್ಟು ಇದ್ರೇ ಸಾಧ್ಯ. ಫಸ್ಟ್ ಅವನಲ್ಲೇ ಆ ಎಫಿಷಿಯನ್ಸಿ ಇದೆಯಾ ಅಂತ ನೋಡಬೇಕು. ಯಾವುದೇ ಪ್ರಶ್ನೆ ಕೇಳಲಿ ಮೊದಲು ಲಗ್ನವನ್ನು ಅನಲೈಸ್ ಮಾಡಬೇಕು. ಲಗ್ನವನ್ನು ಅನಲೈಸ್ ಮಾಡದೆ ಕೇವಲ ಡೈರೆಕ್ಟಾಗಿ ಅವರು ಹೇಳಿದ ವಿಷಯಕ್ಕೆ ಹೋದರೆ ನಮಗೇನು ತಿಳಿಯೋಲ್ಲ. ಅದಕ್ಕೆ ಮೊದಲು ಲಗ್ನ ಪರಿಶೀಲನೆ. ಲಗ್ನ ಪರಿಶೀಲನೆ ಅಂದರೆ ಅರ್ಥ ಏನು? ಅವನನ್ನು ಪರಿಶೀಲನೆ ಮಾಡುವುದು. ಮನುಷ್ಯ ಅವನು ಏನಿದ್ದಾನೆ, ಫಸ್ಟ್ ಅವನನ್ನು ಪರಿಶೀಲನೆ ಮಾಡಬೇಕು. ಈ ವಿಷಯಗಳು ಬೇಕು ಅಂತ ಇದ್ದಾನೆ ಕರೆಕ್ಟೇ, ಅದಕ್ಕೆ ಬೇಕಾದಂಥ ಸಾಮರ್ಥ್ಯ ಆಮೇಲೆ ಪ್ರಯತ್ನ ಇದೆಯಾ ಅಂತ ನೋಡಬೇಕು. ಅವನಲ್ಲಿ ಆ ಸಾಮರ್ಥ್ಯ ಇದೆಯಾ? ಇದೆ. ಹಿಂದಿನ ಜನ್ಮದಲ್ಲಿ ಇದಕ್ಕೆ ಸಂಬಂಧಪಟ್ಟದ್ದು ಏನಾದರೂ ಪುಣ್ಯ ಮಾಡಿದ್ದಾನೆಯಾ? ಮಾಡಿದ್ದಾನೆ. ಈಗ ಪ್ರಯತ್ನ ಮಾಡ್ತಾ ಇದ್ದಾನೆಯಾ? ಅದು ಮುಖ್ಯ. ಇದರಲ್ಲಿ ಯಾವುದು ಸರಿ ಇಲ್ಲದ್ರೂ, ಲಗ್ನ ಬಲ ಸರಿ ಇಲ್ಲದೆ ಬೇರೆ ಎಲ್ಲ ಇದ್ದರೂ ಕೂಡ ಪ್ರಯೋಜನ ಇಲ್ಲ. ಹೇಗಾಗತ್ತೆ ಅಂತಂದರೆ ನಮಗೆ ಲೌಕಿಕವಾಗಿ ಉದಾಹರಣೆಗಳು ಬಹಳಷ್ಟು ಗೊತ್ತಿದೆ. ಶ್ರೀಮಂತಿಗೆ ಬಹಳಷ್ಟು ಶ್ರೀಮಂತಿಗೆ ಇರುತ್ತೆ, ಕೋಟ್ಯಾಂತರ ರೂಪಾಯಿ ಶ್ರೀಮಂತಿಗೆ ಇರುತ್ತೆ. ಡಾಕ್ಟರ್ ಏನು ಹೇಳ್ತಾನೆ? ಏನು ತಿನ್ನಬೇಡ, ಬೆಳಗ್ಗೆ ಒಂದು ಗ್ಲಾಸ್ ಕಾಫಿ ಕುಡಿ, ಕಾಫಿ ಶುಗರ್ ಇಲ್ಲದೆ, ಮಧ್ಯಾಹ್ನ ಎರಡು ಚಪಾತಿ ತಿನ್ನು, ಸಾಯಂಕಾಲ ಒಂದು ಚಪಾತಿ ತಿನ್ನು, ಇಷ್ಟೇ. ಅಂದರೆ ಎಲ್ಲ ಶ್ರೀಮಂತಿಗೆ ಇದ್ದರೂ ಕೂಡ ಅವನ ಅನುಭವಕ್ಕೆ ಏನೂ ಬರಲ್ಲ. ಬೇಕಾದಷ್ಟು ಕಾರ್ ಇರ್ಬೋದು, ಬಟ್ ಇವನಿಗೆ ಕಾರಲ್ಲಿ ಪ್ರಯಾಣ ಮಾಡಲಿಕ್ಕೆ ಆಗೋದಿಲ್ಲ. ದೊಡ್ಡ ಬಂಗಲೆ ಇರ್ಬೋದು, ಆದರೆ ಇವನನ್ನು ಮನೆಯಲ್ಲಿ ಏನು ಮಾಡ್ತಾರೆ, ಒಂದು ಸಣ್ಣ ಕೋಣೆಯಲ್ಲಿ ಇಟ್ಟಿರ್ತಾರೆ. ಯಾಕಂದರೆ ಏನಾದರೂ ಇನ್ಫೆಕ್ಷನ್, ಕ್ಯಾನ್ಸರ್ ಬಂದಿರುತ್ತೆ, ಇನ್ಫೆಕ್ಷನ್ ಆದರೆ ಕಷ್ಟ. ಎಲ್ಲ ಇರುವುದು ಉಪಯೋಗ ಇಲ್ಲ. ಇರುವಿನ ಅರಿವು, ನಮಗೆ ಇದೆಲ್ಲ ಇದೆ, ಅದು ಉಪಯೋಗಕ್ಕೆ ಬಂದಾಗ ಮಾತ್ರವೇ ಮನುಷ್ಯನ ಜೀವನಕ್ಕೆ ಸಂತೃಪ್ತಿ ಆಗ್ತದೆ. ಹಾಗೆ ಎಲ್ಲ ಇರೋದು ಉಪಯೋಗ ಅಲ್ಲ, ಫಸ್ಟ್ ಲಗ್ನ ಚೆನ್ನಾಗಿರಬೇಕು. ಅವನಿಗೆ ಅನುಭವಿಸುವಂಥ ಭಾಗ್ಯ ಇದೆಯಾ ಯಾವುದೇ ವಿಷಯ? ಆದರೆ ಸಾಮಾಜಿಕವಾಗಿ ಇದಕ್ಕಷ್ಟು ಪ್ರಶಸ್ತಿ ಕೊಡಲ್ಲ. ಯಾಕೆಂದರೆ ನಮಗೆ ಅನುಭವಿಸ್ತೀವೋ ಬಿಡ್ತೀವೋ, ನಾವಲ್ಲದೆ ನಮ್ಮ ಮಕ್ಕಳು ಅನುಭವಿಸ್ತಾರೆ, ಇರಲಿ ಮನೆಗೆ ಅಂತ ಅಂದ್ಕೊಳ್ತೀವಿ, ಒಂದು ಆಪ್ಷನ್ ಇದೆ. ಹಾಗಾಗಿ ಶ್ರೀಮಂತಿಗೆ ಆಗಲಿ ಕೆಲವಿನ ಸುಖಭೋಗದ ವಿಚಾರದಲ್ಲಿ ಜನಗಳು ಸ್ವಲ್ಪ ನಿರ್ಲಿಪ್ತವಾಗಿರ್ತಾರೆ. ಸೊ ಅದರ ಕಾನ್ಸಿಕ್ವೆನ್ಸಸ್ ಅದಕ್ಕಿದ್ದೇ ಇರುತ್ತೆ. ಆದರೆ ಒಬ್ಬ ಮನುಷ್ಯನಿಗೆ ಸಂತೃಪ್ತಿ ಆಗೋದು, ಸಂತೋಷ ಆಗೋದು ಜೀವನದಲ್ಲಿ, ಅದೆಲ್ಲ ಕೂಡ ಲಗ್ನದಿಂದಲೇ. ಲಗ್ನ ಚೆನ್ನಾಗಿತ್ತು ಅಂದ್ಕೊಳ್ಳಿ, ಅವನಿಗೇನು ಬಂದ್ರೂ ಸಂತೋಷ ಪಡ್ತಾನೆ. ಒಂದು ಸಣ್ಣ ವಸ್ತು ಯಾವ್ದು ಬಂದ್ರೂ ಸಂತೋಷ ಪಡ್ತಾನೆ. ಆ ಲಗ್ನ ಚೆನ್ನಾಗಿಲ್ಲದ್ರೆ ಅವನಿಗೆ ಪ್ರಪಂಚದಲ್ಲಿರುವಂಥ ಎಲ್ಲೆಲ್ಲಿರುವಂಥ ಸುಖಭೋಗದ ವಸ್ತುಗಳು ಬಂದರೂ ಕೂಡ ಅವನನ್ನು ತೃಪ್ತಿಪಡಿಸ್ಲಿಕ್ಕಾಗೋದಿಲ್ಲ. ಹಾಗಾಗಿ ಮೊದಲು ಲಗ್ನವನ್ನು ಪರಿಶೀಲನೆ ಮಾಡೋದು ತಿಳ್ಕೊಳ್ಳೋಣ. ಯಾರು ಯಾವುದೇ ಪ್ರಶ್ನೆ ಕೇಳಲಿ ಲಗ್ನವನ್ನು ಪರಿಶೀಲನೆ ಮಾಡ್ತೇವೆ. ಈ ಲಗ್ನ ಎಷ್ಟು ಮುಖ್ಯ ಅಂತಂದರೆ, ಜಾತಕದಲ್ಲಿ ಲಗ್ನ ನೋಡೋ ಪದ್ಧತಿ ಒಂದೇ, ಪ್ರಶ್ನೆಯಲ್ಲಿ ಲಗ್ನ ನೋಡೋ ಪದ್ಧತಿ ಒಂದೇ, ಮುಹೂರ್ತದಲ್ಲಿ ಲಗ್ನ ನೋಡೋ ಪದ್ಧತಿ ಒಂದೇ. ಮುಹೂರ್ತಕ್ಕೆ, ವಿವಾಹ ಮುಹೂರ್ತ ಅಂದರೆ ಲಗ್ನ ಎಷ್ಟು ಗಂಟೆಗೆ, ಟೈಮ್ ಎಷ್ಟು ಗಂಟೆಗೆ ಕೇಳ್ತೀವಲ್ಲ,
ಅದೆಷ್ಟು ಪ್ರಯಾರಿಟಿ ಕೊಡ್ತೀವೋ ಜಾತಕದಲ್ಲೂ ಅಷ್ಟೇ ಪ್ರಯಾರಿಟಿ ಇದೆ. ಸೊ ಈ ಲಗ್ನವನ್ನು ನೋಡೋದು ಬಂದರೆ ನೀವು ಮುಹೂರ್ತ ಲಗ್ನ ನೋಡುವುದು ಕೂಡ ತುಂಬ ಸುಲಭ ಆಗ್ತದೆ. ಫಸ್ಟ್ ಲಗ್ನ ನೋಡೋದು ಸುಲಭ ಆಗ್ತದೆ. ಹಾಗಾಗಿ ಮೊದಲು ಲಗ್ನವನ್ನು ಹೇಗೆ ಅನಲೈಸ್ ಮಾಡಬೇಕು ಅಂತಂಬೋ ವಿಚಾರವನ್ನು ನಾವು ಇವತ್ತಿನ ದಿನ ಪ್ರಾಕ್ಟಿಕಲ್ ಆಗಿ ತಿಳಿದುಕೊಳ್ಳೋಣ. ಸೊ ಲಗ್ನವನ್ನು ಅನಲೈಸ್ ಮಾಡಬೇಕಾದ್ರೆ ಏನು ಮಾಡಬೇಕು ಅಂತಂದರೆ ಮೂರು ಸ್ಟೆಪ್ಪಲ್ಲಿ ಮಾಡಬೇಕು. ಒಂದು ಒಂದು ಏನಂತಂದರೆ ಲಗ್ನ ಸ್ಥಾನ ಬಲವನ್ನು ತಿಳ್ಕೋಬೇಕು. ಲಗ್ನ ಸ್ಥಾನ ಬಲ, ಸ್ಥಾನ ಬಲ ಅಂತಂದರೆ ಏನು ಅಂತಂದರೆ ಲಗ್ನ ಹುಟ್ಟಿದಾಗ ಲಗ್ನ ಯಾವುದು ಆಗಿರುತ್ತೋ ಆ ಸ್ಥಾನಕ್ಕೇನಾದರೂ ಬಲ ಇದೆಯಾ? ಒಂದು ಮಗು ಹುಟ್ಟಿರುತ್ತೆ, ಸ್ಥಾನಕ್ಕೇನಾದರೂ ಬಲ ಇದೆಯಾ ಅಂದರೆ ಎಲ್ಲಿ ಹುಟ್ಟಿದೆ, ಯಾರ ಮನೆಯಲ್ಲಿ ಹುಟ್ಟಿದೆ, ಶ್ರೀಮಂತರ ಮನೆಗೆ ಹುಟ್ಟಿದೆಯಾ, ಬಡತನದಲ್ಲಿರೋ ಮನೆಗೆ ಹುಟ್ಟಿದೆಯಾ? ಎರಡನೇದು ಮಗು ವಾತಾವರಣ ಹೇಗಿದೆ. ಸೊ ಆ ಮಗುವಿಗೆ ಸುತ್ತಪಕ್ಕದಲ್ಲಿರುವಂಥ ವಾತಾವರಣ ಹೇಗಿದೆ, ಮಗು ಯಾರ ಮನೆಗೆ, ವಾತಾವರಣ ಅಂತಂದರೆ ಯಾರ ಮನೆಗೆ ಬೆಳೆದಿದೆ, ಅವ್ರು ಹೇಗೆ ನೋಡಿಕೊಳ್ತಾರೆ, ಎಲ್ಲರೂ ಈ ಮಗು ಜೊತೆ ಹೇಗೆ ಪ್ರತಿಕ್ರಿಯೆ ಮಾಡ್ತಾರೆ, ಇದೆಲ್ಲ ಕೂಡ ಸ್ಥಾನ ಬಲ ಸೂಚನೆ ಮಾಡುತ್ತದೆ. ಅಂದರೆ ವಾತಾವರಣ, ಲಗ್ನ ಅಂತಂದರೆ ನಾನು, ಸ್ಥಾನ ಬಲ ಅಂದರೆ ನನ್ನ ವಾತಾವರಣ ಸುತ್ತು ಹೇಗಿರುತ್ತೆ, ನನ್ನ ಮನೆ ಆಗ್ಬೋದು, ನನ್ನ ಮನೆ ಮಂದಿ ಆಗ್ಬೋದು, ಬಂಧು ಬಳಗ ಆಗ್ಬೋದು, ಫ್ರೆಂಡ್ಸ್ ಆಗ್ಬೋದು, ನನ್ನ ಜೊತೆ ಸಂಪರ್ಕ ಇರುವಂಥ ಪ್ರಕೃತಿಯಲ್ಲಿರುವಂಥ ಎಲ್ಲ ವಸ್ತುಗಳು ಹೇಗಿದೆ ಅಂತ ತಿಳ್ಕೋಬೇಕಾದ್ರೆ ಸ್ಥಾನ ಬಲ ತಿಳ್ಕೊಳ್ತೇವೆ. ನಾನು ಅಂತಂದರೆ ನನ್ನ ಸುತ್ತು ನನ್ನ ವಾತಾವರಣ, ಮೊದಲು ವಾತಾವರಣ ಅನಲೈಸ್ ಮಾಡ್ತೇವೆ. ಎರಡನೇದು ಏನು ಮಾಡ್ತೇವೆ ಅಂದರೆ ಲಗ್ನ ಕಾರಕ ಬಲ. ಲಗ್ನ ಸ್ಥಾನ ಬಲ ಅಂದರೆ ಹೊರಗಿನ ವಿಚಾರ ಆಯಿತು, ನನಗೆ ಸಂಬಂಧಪಟ್ಟದ್ದಲ್ಲ, ನನ್ನ ಜೊತೆ ಇರುವಂಥ ವಾತಾವರಣ. ಎರಡನೇದು ಲಗ್ನ ಕಾರಕ ಬಲ ಅಂತಂದರೆ ನನ್ನ ಒಳಗಿನ ಪ್ರಪಂಚ. ಕಾರಕ ಅಂತಂದ್ರೆ ಲಗ್ನ ಮನುಷ್ಯ ಅಂತಂದ್ರೆ ಅರ್ಥ ಏನು? ಮನುಷ್ಯನಲ್ಲಿ ಏನೇನು ಘಟಕಗಳಿರ್ತವೆ ಅಂತಂದರೆ ಮನುಷ್ಯನಲ್ಲಿ ಶರೀರ ಒಂದು ಘಟಕ, ಮನಸ್ಸು ಒಂದು ಘಟಕ, ಆಮೇಲೆ ಬುದ್ಧಿ, ಜ್ಞಾನ, ಇನ್ನು ಶಕ್ತಿ ಸಾಮರ್ಥ್ಯ ಇವೆಲ್ಲ ಬರುತ್ತೆ. ಇದು ಮನುಷ್ಯನ ಒಳಗಿರುವಂಥ ಘಟಕಗಳು. ಮನುಷ್ಯನಿಗೆ ತೃಪ್ತಿ ಬರಬೇಕು ಅಂತಂದರೆ ಇವುಗಳಿಂದಲೇ ಸಾಧ್ಯ. ಒಂದು ಮೈಸೂರು ಪಾಕ್ ತಿನ್ನಬೇಕಾದ್ರೆ ಫಸ್ಟ್ ಶರೀರ ಬೇಕು, ಅದನ್ನು ತಿಂದ ಮೇಲೆ ರುಚಿ ಗ್ರಹಣ ಮಾಡಬೇಕು ಅಂದರೆ ಫಸ್ಟ್ ಮನಸ್ಸು ಬೇಕು, ಅಷ್ಟು ಅದರಿಂದ ಇಷ್ಟ ಇರಬೇಕು ಫಸ್ಟ್. ಅದನ್ನು ಚೆನ್ನಾಗಿದೆಯಾ ಇಲ್ಲ ಅಂತ ಕಂಪೇರ್ ಮಾಡಬೇಕಾದ್ರೆ ಬುದ್ಧಿ ಬೇಕು, ಆ ಬುದ್ಧಿಯಿಂದ ಕೆಲಸವನ್ನು ಮಾಡಬೇಕಾದ್ರೆ ಜ್ಞಾನ ಬೇಕು. ಇದು ಮನುಷ್ಯ ಅಂತಂದರೆ ಇದು ನಾಲ್ಕು ಇರಬೇಕು. ಇದು ಒಳಗಿನ ಸಂಗತಿಗಳು. ಫಸ್ಟ್ ಇವನು ಮನಸ್ಸು ಹೇಗಿದೆ, ಇವನು ಬುದ್ಧಿ ಹೇಗಿದೆ, ಇದನ್ನು ಫಸ್ಟ್ ತಿಳ್ಕೊಳ್ಬೇಕು. ಇಲ್ಲದಿದ್ದರೆ ಏನಾಗ್ತದೆ, ನಮಗೆ ಅಷ್ಟು ಗೊತ್ತಾಗಲ್ಲ, ಮನುಷ್ಯನ ಬಗ್ಗೆ ಹೆಚ್ಚು ಸ್ಟಡಿ ಮಾಡೋಕ್ಕಾಗಲ್ಲ. ನಾವು ಎಲ್ಲ ಹೇಳ್ತೇವೆ, ಅವನ್ನೆಲ್ಲ ತಲೆ ಅಲ್ಲಾಡಿಸ್ತ ನೀವು ಹೇಳಿದಂಗೆ ಮಾಡ್ತೀವಿ ಅಂತ, ನಿಜವಾಗಿ ಮಾಡ್ತಾನೆ ಇಲ್ಲ ಯಾರಿಗೆ ಗೊತ್ತು? ಅದಕ್ಕೆ ನಾವು ಏನು ಮಾಡ್ತೀವಿ, ಇವನು ಮಾಡ್ತಾನೆ ಇಲ್ವೋ ಅಂತ ತಿಳ್ಕೊಳ್ಳಿಕ್ಕೆ ಫಸ್ಟ್ ಅವನ ಮನಸ್ಸು ಹೇಗಿದೆ, ಅವನು ಏನೇನು ಪ್ರಶ್ನೆಗಳು ಕೇಳ್ತಾನೆ, ಆ ಪ್ರಶ್ನೆಗಳು ಮನಸ್ಸಿಂದ ನೋಡ್ತೇವೆ. ಇವನು ಪ್ರಶ್ನೆಗಳೆಲ್ಲ ಸರಿಯಾದ ಪ್ರಶ್ನೆಗಳ ಮನಸ್ಸಿಂದ ನಿಜವಾಗೂ ಕೇಳ್ತಾ ಇದ್ದಾನ ಅಥವಾ ಸುಮ್ಮನೆ ಬೇಕಂತ ಕೇಳ್ತಾ ಇದ್ದಾನ, ಇದೆಲ್ಲ ಕೂಡ ಗೊತ್ತಾಗ್ತದೆ. ಸೊ ಲಗ್ನ ಅಂತ ಲಗ್ನಕಾರಕ ಬಲ ಅಂತಂದರೆ ಫಸ್ಟು ಮನಸ್ಸು ಹೇಗಿದೆ ಅಂತ ನೋಡಬೇಕು. ಸೊ ಮನಸ್ಸು ಅಂತಂದರೆ ಏನು, ಮನೋಕಾರಕ ಚಂದ್ರನನ್ನು ನೋಡಬೇಕು. ಚಂದ್ರನನ್ನು ನೋಡಬೇಕು ಅಂತಂದರೆ ಜಾತಕದಲ್ಲಿ ಚಂದ್ರ ಬಲವಾಗಿದ್ದಾನೆ ಅಂತ ನೋಡಬೇಕು. ಮತ್ತು ಬುದ್ಧಿ, ಸೊ ಬುದ್ಧಿ ಹೇಗಿದೆ, ಬುದ್ಧಿಕಾರಕ ಬುಧ, ಬುಧ ಚೆನ್ನಾಗಿದೆ ಅಂತ ನೋಡಬೇಕು. ಸೊ ಯಾರು ಯಾವುದೇ ಪ್ರಶ್ನೆ ಕೇಳಿ ಮೊದಲು ಮನಸ್ಸು ಬುದ್ಧಿಯನ್ನು ನೋಡ್ತೇವೆ. ಇನ್ನು ಆರೋಗ್ಯ ವಿಚಾರ ಅಂತೀರಾ, ಚೆನ್ನಾಗಿದ್ರೆ ನಮ್ಮ ಹತ್ರ ಬರ್ತಾನೆ, ಇಲ್ಲದ್ರೆ ಬರಲ್ಲ. ಸೊ ಹಾಗಾಗಿ ಪ್ರಶ್ನೆ ಕೇಳುವ ಮೊದಲು ಇವನ ಮನಸ್ಸು ಹೇಗಿದೆ, ಇವನ ಬುದ್ಧಿ ಹೇಗಿದೆ, ಒಂದು ವೇಳೆ ಈ ವಿಚಾರ ಬಂದರೆ ಇವನ ಜೀವನದಲ್ಲಿ ತೃಪ್ತಿ ಬರೋದುಂಟ, ಒಂದು ವೇಳೆ ಭಗವಂತ ಕೊಡ್ತಾನೆ, ಇವನ ಜಾತಕದಲ್ಲಿ ಯೋಗ ಇದೆ, ಭಗವಂತ ಕೊಟ್ಟೆ ಕೊಡ್ತಾನೆ, ಕೊಟ್ಟ ಮೇಲೆ ಕೂಡ ಇವನು ತೃಪ್ತಿ ಆಗ್ತಾನಾ ಇಲ್ವಾ ಅಂತಂಬುದು ಗೊತ್ತಾಗ್ತದೆ, ಅದು ನೋಡಬೇಕು. ಸೊ ಮನಸ್ಸು ಬುದ್ಧಿಗಳು, ಒಳಗಿನ ಪ್ರಪಂಚದ ಬಗ್ಗೆ ನೋಡೋದು ಲಗ್ನಕಾರಕ ಬಲ. ಕೊನೆಯದಾಗಿ ಅತ್ಯಂತ ಮುಖ್ಯವಾದಂಥ ವಿಚಾರ ಲಗ್ನ ಆಧಿಪತ್ಯ ಬಲ. ಲಗ್ನ ಆಧಿಪತ್ಯ ಬಲ, ಈ ಲಗ್ನಾಧಿಪತ್ಯ ಬಲ ಏನು ಹೇಳುತ್ತೆ ಅಂತಂದರೆ ಪುಣ್ಯ, ಪೂರ್ವ ಪುಣ್ಯ. ಎಲ್ಲರೂ ಹೇಳ್ತಾ ಇರ್ತಾರೆ, ನಾವು ಎಷ್ಟು ಪುಣ್ಯ ತಗೊಂಬಂದಿರ್ತೀವೋ ಅದರ ಪ್ರಕಾರ ನಡೀತದೆ, ನಾವೇನು ತಗೊಂಬಂದಿರ್ತೀವೋ ಅದನ್ನೇ ಪಡಿತೇವೆ. ಇಲ್ಲಿ
ಮುಖ್ಯವಾಗಿ ಜೀವನದಲ್ಲಿ ಅದೇ ನಡೆಯುತ್ತೆ. ನಾವು ಹಿಂದಿನ ಜನ್ಮದಲ್ಲಿ ಏನು ಮಾಡಿದ್ದೀವೋ ಈಗ ಅದನ್ನೇ ಪಡಿತೇವೆ. ಅದಕ್ಕೆ ಪೂರ್ವ ಪುಣ್ಯ. ಈ ಪುಣ್ಯದಿಂದ ಏನಾಗುತ್ತೆ, ನಮಗೆ ನಮಗೆ ಬೇಕಾದಂಥ ವಸ್ತುಗಳೆಲ್ಲ ಕೂಡ ನಾವು ಬಯಸಿದ್ದು ನಮಗೆ ಸಿಗುತ್ತಾ ಇಲ್ವಾ ಅಂತಂಬುದು ಲಗ್ನ ಬಲದಿಂದ ಹಿಡಿಯುತ್ತೆ. ಈಗ ನನಗೆ ಬೇಕು, ನನಗೆ ವಿವಾಹ ಬೇಕು, ಇನ್ನೊಂದು ಬೇಕು, ಎಲ್ಲ ಬೇಕು ಅಂತಂಬುದು ನನಗೆ ಸಿಗಬೇಕು. ಸಿಗಬೇಕಾದ್ರೆ ಆಧಿಪತ್ಯ ಬಲ ಚೆನ್ನಾಗಿರಬೇಕು. ಆಧಿಪತ್ಯ ಬಲ ಏನು ಸೂಚನೆ ಮಾಡ್ತಂದ್ರೆ ಪುಣ್ಯವನ್ನು ಸೂಚನೆ ಮಾಡ್ತಾನೆ. ಸೊ ಮತ್ತೊಂದು ಸಲ ಹೇಳ್ತೀನಿ, ಜಾಗೃತಿಯಾಗಿ ನೋಡಿ. ಸ್ಥಾನ ಬಲ ವಾತಾವರಣವನ್ನು ಸೂಚನೆ ಮಾಡುತ್ತೆ. ಆ ವಾತಾವರಣ ಲಗ್ನ ಅಂತಂದ್ರೆ ನಾನು, ನಾನು ನನ್ನ ವಾತಾವರಣವನ್ನು ಸೂಚನೆ ಮಾಡುತ್ತದೆ. ಕಾರಕ ಬಲ ಏನು ಸೂಚನೆ ಮಾಡುತ್ತದೆ, ಮನಸ್ಸು ಬುದ್ಧಿಯನ್ನು ಸೂಚನೆ ಮಾಡ್ತದೆ, ಹೊರಗಿನ ಪ್ರಪಂಚವನ್ನು ಸೂಚನೆ ಮಾಡ್ತದೆ. ಲಗ್ನಾಧಿಪತಿ ಬಲ ಹೊರಗಿನ ಪ್ರಪಂಚವನ್ನು ಸೂಚನೆ ಮಾಡ್ತದೆ. ಈಗ ನನಗೆ ಇದು ಚೆನ್ನಾಗಿದೆ, ನನ್ನ ಮನಸ್ಸು ಎಲ್ಲ ಚೆನ್ನಾಗಿದೆ, ಆದರೆ ಅದಕ್ಕೆ ಅವಕಾಶಗಳು ಬೇಕು. ಈಗ ಸಪೋಸ್ ನನಗೆ ನನ್ನ ಮನಸ್ಸು ತುಂಬ ಚೆನ್ನಾಗಿದೆ, ನನ್ನ ಮನಸ್ಸು ಯಾವುದು ಬೇಕಾದ್ರೂ ಗ್ರಹಣ ಮಾಡುತ್ತೆ, ಆದರೆ ಅದಕ್ಕೆ ಅವಕಾಶ ಬೇಕಲ್ವ? ನನಗೆ ಓದ್ಕೊಳ್ಬೇಕು ಅಂದರೆ ತುಂಬ ಇಷ್ಟ, ಆದರೆ ನನಗೆ ಅವಕಾಶ, ಒಬ್ಬರು ಟೀಚರ್ ಬೇಕು, ಒಂದು ಪುಸ್ತಕ ಬೇಕು, ಒಂದು ಸ್ಕೂಲ್ ಬೇಕು. ಇದನ್ನ ಏನಂತೀವಿ, ಅಪರ್ಚುನಿಟಿ. ಅಪರ್ಚುನಿಟಿ ಸಿಗಬೇಕಾದ್ರೆ ಪುಣ್ಯ ಇರಬೇಕು. ಪುಣ್ಯ ಇಲ್ಲದ್ರೆ ಅಪರ್ಚುನಿಟಿ ಸಿಗಲ್ಲ. ಉತ್ಸಾಹ ಅನುಭವ ಬೇಕು ಅಂತಂದ್ರೆ ಮೈಂಡು ಬುದ್ಧಿ ಚೆನ್ನಾಗಿರಬೇಕು. ಮತ್ತೆ ವಾತಾವರಣ, ವಾತಾವರಣ ಅಂಬುದು ತುಂಬ ಮುಖ್ಯ. ನೀವು ಎಲ್ಲೋ ಒಂದು ಕಡೆ ಹಾಸ್ಪಿಟಲ್ ನೋಡಿದ್ರೆ ಲೇಬರ್ ವಾರ್ಡಲ್ಲಿ ಮಕ್ಕಳ ಜನನ ಆಗ್ತದೆ. ಒಂದು ಮಗು ಶ್ರೀಮಂತರ ಮನೆ ಜನನ ಆಗ್ತದೆ, ಒಂದು ಮಗು ಬಡತನದಲ್ಲಿರೋ ಮನೆ ಜನನ ಆಗ್ತದೆ. ಯಾಕೆ ಒಂದು ಮಗು ಶ್ರೀಮಂತರ ಮನೆಗೆ ಯಾಕೆ ಜನನ ಆಯಿತು, ಒಂದು ಮಗು ಬಡತನದಲ್ಲಿರೋರ ಮನೆ ಜನನ ಯಾಕೆ ಆಯಿತು ಅಂತಂದರೆ ಅವರ ಕರ್ಮ, ಹಿಂದಿನ ಜನ್ಮದಲ್ಲಿ ಮಾಡಿಕೊಂಡಂಥ ಕರ್ಮ. ಅದಕ್ಕೆ ಪೂರ್ವ ಪುಣ್ಯ ಅಂತ ಹೇಳ್ತಾರೆ. ಸೊ ಪೂರ್ವ ಪುಣ್ಯ ತುಂಬ ಮುಖ್ಯ. ಇದನ್ನು ನೀವು ಹೇಗೆ ನೋಡಬೇಕು ಅಂತಂಬೋದು ಪ್ರಾಕ್ಟಿಕಲ್ ಆಗಿ ನಾನು ಜಾತಕದಲ್ಲಿ ತಿಳಿಸಿ ಹೇಳ್ತೇನೆ. ಇಲ್ಲಿ ಒಂದು ಉದಾಹರಣೆ ಜಾತಕವನ್ನು ತಗೊಳ್ಳೋಣ. ಸೊ ಇದು ಒಂದು ಎಕ್ಸಾಂಪಲ್ ಹರಸ್ಕೋಪ್. ಇದು ಒಂದು ನಿಮಿಷ, ಗ್ರಹಗಳು ಸ್ವಲ್ಪ ಬದಲಾವಣೆ ಮಾಡ್ತೇನೆ. ಮೇಷಲಗ್ನ, ಮಿಥುನದಲ್ಲಿ ರಾಹು, ಶನಿ ಮತ್ತೆ ಕುಜ. ಶನಿ ಕುಜರು ವಕ್ರಿಯಾಗಿದ್ದಾರೆ, ಇಬ್ಬರು ವಕ್ರಿಯಾಗಿದ್ದಾರೆ. ನಾನು ಅದಕ್ಕೆ ಬ್ರಾಕೆಟಲ್ಲಿ ಹಾಕಿದ್ದೇನೆ. ಚಂದ್ರ ಅಸ್ತ ಆಗಿದ್ದಾನೆ. ಮೇಷಲಗ್ನ ಆಗಿದೆ, ಮಿಥುನದಲ್ಲಿ ತೃತೀಯ ಸ್ಥಾನದಲ್ಲಿ ರಾಹು, ಷಷ್ಠ ಸ್ಥಾನದಲ್ಲಿ ಶನಿ ಕುಜರು, ಸಪ್ತಮ ಸ್ಥಾನದಲ್ಲಿ ಗುರು, ಮತ್ತೆ ನವಮ ಸ್ಥಾನದಲ್ಲಿ ಕೇತು, ದಶಮ ಸ್ಥಾನದಲ್ಲಿ ಬುಧ ಶುಕ್ರ, ಏಕಾದಶ ಸ್ಥಾನದಲ್ಲಿ ಸೂರ್ಯ ಚಂದ್ರ. ನಾವು ಹಿಂದೆ ಸೂತ್ರಗಳನ್ನೆಲ್ಲ ನೋಡಿದ್ದೇವೆ. ಪ್ರಾರಂಭದಲ್ಲಿ ಕೇಂದ್ರ ಸ್ಥಾನಗಳು ಯಾವುದು ನೋಡಿದ್ದೇವೆ, 1, 5, 1, 4, 7, 10 ಕೇಂದ್ರ ಸ್ಥಾನಗಳು, 1, 5, 9 ತ್ರಿಕೋನ ಸ್ಥಾನಗಳು, 6, 8, 12 ದುಷ್ಟ ಸ್ಥಾನಗಳು. ಇದನ್ನು ನೆನಪಿಟ್ಟುಕೊಳ್ಳಿ. ಮತ್ತೆ ಗ್ರಹಗಳ ದೃಷ್ಟಿಯನ್ನು ತಿಳ್ಕೊಂಡಿದ್ದೇವೆ. ಜಾತಕವನ್ನು ಓದುವ ಕಾಲಕ್ಕೆ ಜಾತಕವನ್ನು ಹೇಗೆ ಓದಬೇಕು, ಯಾವ ಮನೆಯನ್ನು ಯಾವ ಗ್ರಹವನ್ನು ಹೇಗೆ ಓದಬೇಕು ನೋಡಿ. ಸೂರ್ಯನ ತಗೊಂಡ್ರೆ ಪಂಚಮಾಧಿಪತಿಯಾದಂತಹ ಸೂರ್ಯ ಎಲ್ಲಿದ್ದಾನೆ, ಏಕಾದಶ ಸ್ಥಾನದಲ್ಲಿ. ಚತುರ್ಥಾಧಿಪತಿಯಾದಂತಹ ಚಂದ್ರನ ಜೊತೆ ಇದ್ದಾನೆ. ಗುರುವಿನ ದೃಷ್ಟಿ ಇದೆ ಹಾಗೂ ಕುಜನ ದೃಷ್ಟಿ ಕೂಡ ಇದೆ. ಕುಜ ವಕ್ರಿಯಾಗಿದ್ದಾನಲ್ಲ, ಕುಜನ ದೃಷ್ಟಿ ಕೂಡ ಇದೆ ಅಂತ ಹೇಳ್ತೇವೆ. ಇದು ನಾವು ಹೇಳುವಂಥ ಪದ್ಧತಿ. ಈಗ ನಾವು ಪ್ರಾಕ್ಟಿಕಲ್ ಬರೋಕ್ಕೆ ಅಷ್ಟು ಜಾಸ್ತಿ ವರ್ಕೌಟ್ ಮಾಡೋ ಕೆಲಸ ಇಲ್ಲ. ಏನು ಪ್ರಶ್ನೆ ಕೇಳಿದರೆ ಅದನ್ನು ಮಾತ್ರ ಹೇಳಿದರೆ ಸಾಕು. ಇಲ್ಲಿ ಪ್ರಶ್ನೆ ಏನಿದೆ, ಫಸ್ಟು ಲಗ್ನವನ್ನು ನೋಡಿದ್ರು. ಅವರು ಲಗ್ನವನ್ನು ನೋಡಿದ್ರೆ ಸ್ಪೆಸಿಫಿಕ್ಕಾಗಿ ನಿಮ್ಗೆ ಪ್ರಶ್ನೆಗಳೇನಿರಲ್ಲ. ಯಾವುದೇ ಪ್ರಶ್ನೆ ಕೇಳಿದ್ರು ಮೊದಲು ಲಗ್ನವನ್ನು ನೋಡಬೇಕು. ಫಸ್ಟ್ ಅವನು ಹೇಗಿದ್ದಾನೆ ಅಂತ ನೋಡಬೇಕು, ಅವನು ಎಫಿಷಿಯಂಟ್ ಆಗಿದ್ದಾನ ಇಲ್ಲ ಅಂತಂದ್ರೆ ನಿಮಗೆ, ಇಲ್ಲದ್ರೆ ಏನಾಗುತ್ತೆ, ಯಾವುದೇ ರೆಮಿಡಿ ಕೊಟ್ಟರು ಅವನು ಮಾಡಲ್ಲ. ಅದಕ್ಕೆ ನಾವು ಏನೇ ಅವನಿಗೆ ಸಲಹೆ ಕೊಡಬೇಕಾದ್ರೆ ಫಸ್ಟು ಲಗ್ನ ಬಲವನ್ನು ನೋಡಬೇಕಾಗ್ತದೆ. ಸೊ ಈಗ ಸ್ಟೆಪ್ ಬೈ ಸ್ಟೆಪ್ ನೋಡ್ಕೊಂಡ್ಬರೋಣ. ಫಸ್ಟು ಸ್ಥಾನ ಬಲವನ್ನು ನೋಡೋಣ.
ಸೊ ಲಗ್ನ ಸ್ಥಾನ ಯಾವುದಾಗಿದೆ ಅದರ ಬಲ. ಸ್ಥಾನ ಬಲ ಅಂತ ನಾವೇನು ನೋಡ್ತೇವೆ, ಲಗ್ನದಲ್ಲಿ ಯಾವ ಗ್ರಹಗಳಿದೆ, ಲಗ್ನವನ್ನು ಯಾರಾದರೂ ನೋಡ್ತಾರಾ, ಈ ಎರಡು ವಿಚಾರವನ್ನು ಮಾತ್ರವೇ ನೋಡ್ತೇವೆ. ಇಲ್ಲಿ ನೋಡಿ ನಿಮಗೊಂದು ಟ್ಯಾಬ್ಲರ್ ಕಾಲಮ್ಲಿ ಕೊಟ್ಟಿದೆ, ಲಗ್ನ ಸ್ಥಾನವನ್ನು ಮಾತ್ರ ನೋಡ್ತೇವೆ, ಲಗ್ನ ಯಾರನ್ನ ನೋಡ್ತಾ ಇದ್ದಾರೆ ಮಾತ್ರ ನೋಡ್ತೇವೆ, ಮೀತ ಯಾವುದು ಅಪ್ಲಿಕಬಲ್ ಇಲ್ಲ. ಸೊ ಮೊದಲು ಲಗ್ನ ಸ್ಥಾನವನ್ನು ನೋಡೋಣ. ಲಗ್ನ ಸ್ಥಾನದಲ್ಲಿ ಯಾರಾದರೂ ಇದ್ದಾರಾ? ಯಾರೂ ಇಲ್ಲ. ಲಗ್ನ ಸ್ಥಾನದಲ್ಲಿ ಯಾರೂ ಇಲ್ಲ. ಹಾಗಾಗಿ ಯಾರೂ ಇಲ್ಲ ಅಂದರೆ ತೊಂದರೆನೇ ಇಲ್ಲ. ಒಂದು ವೇಳೆ ಯಾರಾದರೂ ಇದ್ದ ಅಂದ್ಕೊಳ್ಳಿ, ಶುಭಗ್ರಹಗಳಿರಬೇಕು. ಶುಭಗ್ರಹಗಳು ಇಲ್ಲಿ ನಿಮಗೆ ಅರ್ಥ ಆಗ್ಲಿಕ್ಕೋಸ್ಕರ ಒಂದು ಮ್ಯಾಥಮೆಟಿಕಲ್ ರೆಪ್ರೆಸೆಂಟೇಷನ್ ಹಾಕೋಗ್ತದೆ. ಶುಭ ಅಂತಂದರೆ ಪ್ಲಸ್ ಹಾಕಿ, ಪಾಪ ಅಂತಂದರೆ ಮೈನಸ್ ಹಾಕಿ. ಎಲ್ಲಿ ನಿಮಗೆ ಶುಭ ಅಂತ ಗೊತ್ತಾಗ್ತದೆ ಅಲ್ಲಿ ಪ್ಲಸ್ ಹಾಕಿ, ಪಾಪ ಅಂತ ಇದಕ್ಕೆ ಮೈನಸ್ ಹಾಕಿ, ಎರಡನ್ನೂ ಹಾಕಬೇಕು. ಇಲ್ಲಿ ಲಗ್ನದಲ್ಲಿ ಯಾವ ಗ್ರಹಗಳು ಇಲ್ಲ, ಹಾಗಾಗಿ ನಾನು ಏನನ್ನೂ ಹಾಕೋದಿಲ್ಲ. ಸೊ ಏನೂ ಇಲ್ಲ, ಬಿಟ್ ಖಾಲಿ ಎಂಟಿ ಆಗಿ ಬಿಟ್ಬಿಡ್ತೇನೆ. ನೆಕ್ಸ್ಟ್, ಲಗ್ನವನ್ನು ಯಾರಾದರೂ ನೋಡ್ತಾ ಇದ್ದಾರಾ? ನೋಡಿದರೆ ಲಗ್ನವನ್ನು ಗುರುಗ್ರಹ ನೋಡ್ತಾ ಇದೆ. ಸಪ್ತಮ ದೃಷ್ಟಿಯಿಂದ ಗುರುಗ್ರಹ ಲಗ್ನವನ್ನು ನೋಡ್ತಾ ಇದೆ. ಸೊ ಗುರುಗ್ರಹ ಯಾವಾಗಲೂ ದೃಷ್ಟಿ ನೋಡೋ ಕಾಲಕ್ಕೆ ಅದು ಶುಭಗ್ರಹನ ಪಾಪಗ್ರಹನ ಅಂತ ನೋಡ್ತೇವೆ. ಶುಭಗ್ರಹವಾಗಿದೆ, ಪಾಪಗ್ರಹ ಇದೆ. ಸೊ ಗುರುಗ್ರಹ ಶುಭಗ್ರಹ ಆದ ಕಾರಣ ಒಂದು ಪ್ಲಸ್ ಹಾಕ್ತೇನೆ. ಸೊ ಓವರಾಲ್ ನೋಡಿದ್ರೆ ಲಗ್ನ ಸ್ಥಾನ ಬಲಕ್ಕೆ ಒಂದೇ ಒಂದು ಪ್ಲಸ್ ಇದೆ. ಸೊ ಮೈನಸ್ ಅಂತೂ ಇಲ್ಲ. ಹಾಗಾಗಿ ಇವನ ವಾತಾವರಣ ತುಂಬ ಚೆನ್ನಾಗಿರುತ್ತೆ. ಇವನು ಹುಟ್ಟೋ ತನಕನೇ ಮನೆಗೆ ಇವನಿಗೆ ಏನೇನು ಸೌಕರ್ಯಗಳು ಬೇಕೋ ಅದೆಲ್ಲ ಬಂದ್ಬಿಡ್ತದೆ. ತಂದೆ ಬಡತನದಲ್ಲಿರ್ತಾನೆ, ಮಗ ಹುಟ್ಟಿದ, ಅವನಿಗೆ ಹಣ ಬಂತು, ಯಾರೋ ಹಣ, ಅಯ್ಯೋ ನಿಮ್ಗೆ ಮಗು ಹುಟ್ಟಿದೆ, ಸ್ವಲ್ಪ ಖರ್ಚು ಇರ್ತದೆ, ದುಡ್ಡು ಕೊಟ್ಟರು, ಅವನ ಮನೆಗೆ ಬೇಕಾದೆಲ್ಲ ತಂದು ಕೊಡ್ತಾರೆ, ಭಾಳಷ್ಟು ಜನ ಬಟ್ಟೆಗಳು ಕೊಡ್ತಾರೆ, ಆಟ ಸಾಮಾನು ಕೊಡ್ತಾರೆ, ಎಲ್ಲ ದನಕನಕ ವಸ್ತು ವಾಹನಗಳೆಲ್ಲ ಬರ್ತದೆ. ಹಿಂದಿನ ಕಾಲದಲ್ಲಿ ಮಗು ಹುಟ್ಟಿದಂತೆ ಎಲ್ಲ ಕಳಿಸ್ತಿದ್ರು. ಹಾಗಾಗಿ ಮಗು ಸ್ಥಾನ ಬಲ ಚೆನ್ನಾಗಿದ್ರೆ ಆ ಮಗು ಬೆಳವಣಿಗೆಗೆ ಬೇಳುಕೋ ಅಂತೆಲ್ಲ ಸಿಗತ್ತೆ. ದೊಡ್ಡವನಾದ ಮೇಲೆ ಅಷ್ಟೇ. ಯಾವುದಾದ್ರೊಂದು ಊರಿಗೆ ಹೋದನ್ಕೊಳ್ಳಿ, ಅಲ್ಲಿ ಕರೆಂಟ್ ಇಲ್ಲ ಊರಲ್ಲಿ, ಇವ್ರಿಗೆ ಹೋದ್ಮೇಲೆ ಕರೆಂಟ್ ಬಂದೇ ಬರುತ್ತೆ. ಹೇಳ್ತಾರೆ, ನೀ ಬಂದು ಕರೆಂಟ್ ಬಂತು, ನೀ ಮನೆಗೆ ಬಂದು ನಂಗೆ ಇದಾಗುತ್ತೆ, ಸಾಲ್ವ್ ಆಯಿತು. ಸೊ ಅಲ್ಲಿ ಇವನನ್ನ ಸಂತೋಷವಾದಂಥ ವಾತಾವರಣ ಕ್ರಿಯೇಟ್ ಆಗುತ್ತೆ. ಯಾವಾಗ? ಲಗ್ನ ಬಲ ಚೆನ್ನಾಗಿದ್ದಾಗ, ಲಗ್ನ ಸ್ಥಾನ ಚೆನ್ನಾಗಿದ್ದಾಗ. ಅಂದರೆ ಇವನಿಗೆ ಇವನ ವಾತಾವರಣ ಎಲ್ಲ ಕೂಡ ಕಂಫರ್ಟಬಲ್ ಆಗಿ ಮಿಂಗಲ್ ಆಗುತ್ತೆ. ಅದು ಆಗಲಿಲ್ಲ ಅಂತಂದರೆ ಇವನು ಹುಟ್ಟಿದಾಗಲೇ ಎಲ್ಲ ಹೊರಟೋಗುತ್ತೆ. ಇವನು ಯಾವುದನ್ನ ಒಂದು ಊರಿಗೆ ಹೋದರೆ ಅವತ್ತಿಂದನೇ ಆ ಊರಲ್ಲಿ ಅನಾಹುತ ಆಗಿರುತ್ತೆ. ಆಗಬೇಕಾದ ಕೆಲಸ ಬೇಗ ಆಗುವುದಿಲ್ಲ. ವಾತಾವರಣ ಪ್ರಕೃತಿ ಇವನಿಗೆ ವ್ಯತಿರೇಕವಾಗಿರುತ್ತೆ. ಇದು ಲಗ್ನ ಬಲ. ಅದಕ್ಕೆ ನೋಡಿ ಕೆಲವಿನ ಮಕ್ಕಳು ಭಾರತದಲ್ಲಿ ಅದು ತುಂಬ ಶ್ರೀಮಂತರ ಮನೆಯಲ್ಲಿ ಅನುಕೂಲವಾಗಿರೋ ಮನೆಗೆ ಹೆಂಗೆ ಹುಡ್ತವೆ. ಕೆಲವಿನ ಮಕ್ಕಳು ನೋಡಿ ನಾರ್ತ್ ಕೊರಿಯಾಲಿ ಹುಟ್ಟಿದ್ದಾವೆ, ಅಫ್ಘಾನಿಸ್ತಾನಲ್ಲಿ ಹುಟ್ಟಿದ್ದಾವೆ ಎಂದೋ ಹೆಸರು ತುಂಬ ಮನುಷ್ಯ ಜೀವನಕ್ಕೆ ತುಂಬ ದೂರ ಇರುವಂಥ ಕೆಲವಿನ ಜಾತಿಗಳಲ್ಲಿ ಆಫ್ರಿಕಾ ಅಂತ ಅಮೆಜಾನ್ ಫಾರೆಸ್ಟಲ್ಲಿ ಕೂಡ ಹುಡ್ತಾ ಇದ್ದಾವೆ ಮಕ್ಕಳು. ನಮಗಿದ್ದಂಥ ಸೌಕರ್ಯಗಳು ಅವ್ರಿಗೆ ಇರಲ್ಲ. ನಾವು ಹೀಗೆ ಕಂಪೇರ್ ಮಾಡಿಕೊಳ್ಬೋದು, ಒಬ್ಬ ಮನುಷ್ಯ ಎಷ್ಟು ಕಂಫರ್ಟಬಲ್ ವಾತಾವರಣದಲ್ಲಿದ್ದಾನೆ, ಒಬ್ಬ ಯಾಕಿಲ್ಲ. ಇದನ್ನು ಲಗ್ನ ಸ್ಥಾನ ಬಲದಿಂದ ತಿಳ್ಕೊಳ್ಬೇಕು. ಸೊ ಇಲ್ಲಿ ಮುಖ್ಯವಾದಂಥ ಮತ್ತೊಂದು ವಿಷಯ ನೆನಪು ಮಾಡ್ತಾ ಇದ್ದೇನೆ. ದಯವಿಟ್ಟು ನಿಮ್ಮ ಜಾತಕಗಳಾಗಲಿ, ನಿಮ್ಮ ಬಂಧು ಬಳಗ, ನಿಮ್ಮ ಮನಸ್ಸಿಗೆ ಹತ್ತಿರ ಇರುವಂಥವರ ಜಾತಕಗಳನ್ನು ದಯವಿಟ್ಟು ನೋಡಬೇಡಿ. ನೋಡಿದರೆ ಜ್ಯೋತಿಷ್ಯ ಮುಂದುವರಿಯಲಿಕ್ಕಾಗೋಲ್ಲ. ನಿಮ್ಮ ಮನಸ್ಸು ನೀವು ಕಲಿಯೋದಕ್ಕೆ ಸಹಕಾರ ಮಾಡೋದಿಲ್ಲ. ಇದು ನನ್ನ ಅನುಭವ. ಹಾಗಾಗಿ ಒಂದು ಹಂತಕ್ಕೆ ಬರೋವರೆಗೂ ನಿಮ್ಮ ಜಾತಕಗಳು ನೀವು ಯಾವುದಾದ್ರೂ ಇಲ್ಲಿ ಕಾಂಬಿನೇಷನ್ ಹೇಳಿ ಅನ್ಕೊಳ್ಳಿ, ನನ್ನ ಜಾತಕದಲ್ಲಿ ಇದೆಯಾ ಇಲ್ಲ ಅಂತ ನೋಡಿಕೊಳ್ಳೋದು ತುಂಬ ಕೆಟ್ಟ ಅಭ್ಯಾಸ. ಅದನ್ನು ಮಾಡಿಕೊಳ್ಳಿಕ್ಕೆ ಹೋಗಬೇಡಿ. ಸೊ ಇದು ಲಗ್ನ ಸ್ಥಾನ ಬಲ. ಸೊ ಇವನ ಸ್ಥಾನ ಚೆನ್ನಾಗಿರೋದ್ರಿಂದ ಇವನು ಒಳ್ಳೆ ಶ್ರೀಮಂತರ ಮನೆಗೆ ಹುಟ್ಟಿದ್ದಾನೆ. ಒಬ್ಬನೇ ಮಗ, ತುಂಬ ದೊಡ್ಡ ಶ್ರೀಮಂತ, ಅಂಥವ್ರ ಮನೆಗೆ ಮಗು ಹುಟ್ಟಿದ್ರೆ ಹೇಗಿರುತ್ತೆ? ಆ ಸೌಕರ್ಯಗಳಾಗಲಿ ಅದೆಲ್ಲ ಹೇಗಿರುತ್ತೆ, ರಾಜ ಮರ್ಯಾದೆಗಳಾಗಲಿ ನಮಗೆ ಗೊತ್ತಿದೆ. ಸೊ ಹಾಗಾಗಿ ಸ್ಥಾನ ಬಲವನ್ನು ನೋಡ್ತೇವೆ. ಮೊದಲು ಇವನ ಮನೆ ವಾತಾವರಣ ಹೇಗಿದೆ ಅಂತ ನೋಡ್ತೇವೆ. ಎರಡನೇದು ಕಾರಕ ಬಲ, ಮನಸ್ಸು ಬುದ್ಧಿ ಹೇಗಿದೆ ಅದನ್ನು ನಾವು ನೋಡಬೇಕಾಗ್ತದೆ. ಸೊ ಮನಸ್ಸು ಚೆನ್ನಾಗಿದೆಯಾ, ಬುದ್ಧಿ ಚೆನ್ನಾಗಿದೆಯಾ, ಇದು ಸಂಕ್ಷಿಪ್ತವಾಗಿ ನೋಡ್ತೇವೆ. ಸೊ ಇಲ್ಲಿ ನೋಡಬೇಕಾದ ಸ್ಟೆಪ್ ಬೈ ಸ್ಟೆಪ್ ಹೇಳ್ತೇನೆ. ಸೊ ಮನೋಕಾರಕ ಯಾರು? ಚಂದ್ರ. ಸೊ ಜಾತಕದಲ್ಲಿ ಚಂದ್ರನನ್ನು ನೋಡಬೇಕು. ಇಲ್ಲಿ ನಿಮಗೆ ಕ್ಲಿಯರ್ ಆಗಿ ಪಾಯಿಂಟ್ಸ್ ಕೊಟ್ಟಿದ್ದೇನೆ, ನೀವು ಇದೇ ಕ್ರಮದಲ್ಲಿ ಫಾಲೋ ಆಗಬೇಕು, ಎಲ್ಲಿ ಮಿಸ್ ಆಗಲ್ಲ.
ಫಸ್ಟ್ ಚಂದ್ರ ಉಚ್ಚ ಸ್ಥಾನದಲ್ಲಿದ್ದಾನೆಯ, ಸ್ವಕ್ಷೇತ್ರದಲ್ಲಿದ್ದಾನೆಯ, ಮಿತ್ರ ಕ್ಷೇತ್ರದಲ್ಲಿದ್ದಾನೆಯ, ಅಥವಾ ನೀಚ ಸ್ಥಾನದಲ್ಲಿದ್ದಾನೆಯ, ದುಷ್ಟ ಸ್ಥಾನದಲ್ಲಿದ್ದಾನೆಯ, ಹೇಗಿದ್ದಾನೆ? ನಿಮಗೆ ಪ್ರಿಡಿಕ್ಷನ್ ಪ್ರಿನ್ಸಿಪಲ್ಸ್ ಅಂತಂಬುವ ಕ್ಲಾಸಲ್ಲಿ ಗ್ರಹಗಳನ್ನು ಪಾಸಿಟಿವ್ ಹೆಂಗೆ ನೋಡಬೇಕು, ನೆಗೆಟಿವ್ ಹೆಂಗೆ ನೋಡಬೇಕು ಅಂತ ನಿಮಗೊಂದು ಕ್ಲಾಸನ್ನು ಹೇಳಿದ್ದೇನೆ. ಯಾರಾದರೂ ಆ ಕ್ಲಾಸ್ ಮಿಸ್ ಆಗಿದ್ದರೆ ಅಥವಾ ನೆನಪಿಲ್ಲದ್ರೆ ಒಂದು ಸಲ ಆ ಕ್ಲಾಸನ್ನು ನೋಡಿದ್ರೆ ನಿಮಗೆ ಈ ಹೊತ್ತಿನ ಫಲದ ಭಾಗದ ಕ್ಲಾಸು ತುಂಬ ಈಸಿಯಾಗಿ ಅರ್ಥ ಆಗ್ತದೆ. ಸೊ ಹಾಗಾಗಿ ಇದನ್ನು ನೋಡ್ಕೊಳ್ಬೇಕು. ಸೊ ಒಂದು ಗ್ರಹ ಬಲವಾಗಿದೆಯಾ ಅಂತ ನೋಡಬೇಕು. ಇಲ್ಲಿ ಎರಡು ವಿಭಾಗ ಮಾಡಿದ್ದೇನೆ, ಬಲ ಫಲ. ಸೊ ಒಂದಷ್ಟು ಬಲವಾಗಿದೆಯಾ ಬಲಹೀನವಾಗಿದೆಯಾ ಅಂತ ನೋಡ್ತೇವೆ. ಎರಡನೇದು ಫಲ ಅಂತಂದರೆ ಶುಭ ಫಲವನ್ನು ಸೂಚನೆ ಮಾಡ್ತದ, ಅಶುಭ ಫಲವನ್ನು ಸೂಚನೆ ಮಾಡ್ತದ. ಒಂದು ಗ್ರಹನ ಎರಡು ಕ್ಯಾಟಗರಿ ಮಾಡ್ತೇವೆ. ಸೊ ಬಲವಾಗಿ ಸೂಚನೆ ಮಾಡಬೇಕು ಅಂತಂದರೆ ಉಚ್ಚ ಸ್ಥಾನದಲ್ಲಿದೆಯಾ, ಸ್ವಕ್ಷೇತ್ರದಲ್ಲಿದೆಯಾ, ಮಿತ್ರ ಕ್ಷೇತ್ರದಲ್ಲಿದೆಯಾ ಅಂತ ನೋಡ್ತೇವೆ. ಬಲಹೀನವಾಗಿದೆ ಅಂತ ನೋಡಬೇಕಾದ್ರೆ ಅಸ್ತಂಗದಾಗಿದೆಯಾ, ನೀಚ ಸ್ಥಾನದಲ್ಲಿದೆಯಾ, ಶತ್ರು ಕ್ಷೇತ್ರದಲ್ಲಿದೆಯಾ ಅಂತ ನೋಡ್ತೇವೆ. ಎರಡನೇದು ಫಲ ನೋಡಬೇಕಾದ್ರೆ ಕೇಂದ್ರ ಹಿಂದಿನ ಜನ್ಮದಲ್ಲಿ ಶುಭ ಫಲವನ್ನು ತಗೊಂಡು ಬಂದಿದ್ದಾನೆಯಾ, ಪಾಪ ಫಲವನ್ನು ತಂದಿದ್ದಾನೆ. ಶುಭ ಫಲವನ್ನು ತಂದಿದ್ದಾನೆ ಅಂತ ಅರ್ಥ ಏನು? ಶುಭ ಸ್ಥಾನದಲ್ಲಿರಬೇಕು, ಕೇಂದ್ರ ಕೋಣ ಸ್ಥಾನದಲ್ಲಿರಬೇಕು. ಪಾಪ ಫಲ ತಂದಿದ್ದಾನೆ ಅಂತಂದರೆ ದುಷ್ಟ ಸ್ಥಾನಗಳಾದಂಥ 6, 8, 12 ಸಂಬಂಧ ಬರಬೇಕು. ನೆಕ್ಸ್ಟ್ ಸಂಯೋಗ, ಶುಭಗ್ರಹಗಳ ಜೊತೆ ಇದ್ದಾನ, ಪಾಪಗ್ರಹಗಳ ಜೊತೆ ಇದ್ದಾನ. ನೆಕ್ಸ್ಟ್ ದೃಷ್ಟಿ, ಶುಭಗ್ರಹಗಳು ನೋಡ್ತಾ ಇದೆಯಾ, ಪಾಪಗ್ರಹಗಳು ನೋಡ್ತಾ ಇದೆಯಾ. ಕೊನೆಯದಾಗಿ ಮಿತ್ರ ಶತ್ರು. ಈ ಮಿತ್ರ ಶತ್ರು ಕೂಡ ಬಲದ ಕೆಳಗೆ ಬರುತ್ತೆ, ಬಟ್ ಪ್ರಯಾರಿಟಿ ಇದಕ್ಕೆ ಕಡಿಮೆ, ಆದ ಕಾರಣ ಲಾಸ್ಟಿಗೆ ಕೊಡ್ತಾ ಇದ್ದೇನೆ. ಆ ಒಂದು ಗ್ರಹ ಮಿತ್ರ ಕ್ಷೇತ್ರದಲ್ಲಿದೆಯಾ, ಶತ್ರು ಕ್ಷೇತ್ರದಲ್ಲಿದೆಯಾ? ಸೊ ಮಿತ್ರ ಕ್ಷೇತ್ರದಲ್ಲಿದ್ದರೆ ಏನಾಗುತ್ತೆ, ಶತ್ರು ಕ್ಷೇತ್ರದಲ್ಲಿದ್ದರೆ ಏನಾಗುತ್ತೆ ನೀವೇ ಊಹಿಸಿಕೊಳ್ಳಿ. ನೀವು ನಿಮ್ಮ ಮಿತ್ರನ ಮನೆ ಕೂತ್ಕೊಂಡಿದ್ರೆ ಹೆಂಗಾಗುತ್ತೆ, ಶತ್ರು ಮನೆ ಕೂತ್ಕೊಂಡಿದ್ರೆ ಹೆಂಗಾಗುತ್ತೆ? ಕಂಫರ್ಟಬಲ್ ಇರಲ್ಲ, ನಿಮಗೆ ಸ್ಟೇಬಲ್ ಅಲ್ಲಿ ಇರೋಕ್ಕಾಗಲ್ಲ, ಹೊರಗೆ ಬಂದ್ಬಿಡ ಅಂತ ನೋಡ್ತೀರ, ಅಂದರೆ ಅಷ್ಟು ಇನ್ಕನ್ವೀನಿಯಂಟ್ ಆಗಿರುತ್ತೆ. ಒಂದು ಗ್ರಹ ಶತ್ರು ಕ್ಷೇತ್ರದಲ್ಲಿದ್ರೂ ಕೂಡ ಅದು ಕೊಡುವಂಥ ಫಲ ಇನ್ಕನ್ವೀನಿಯಂಟ್ ಆಗಿರುತ್ತೆ. ಈಗ ಇದನ್ನು ಮಾಡ್ಕೊಂಡು ಹೋಗೋಣ. ಸೊ ಉಚ್ಚ ಸ್ಥಾನ, ಫಸ್ಟು ಚಂದ್ರ ನೋಡಿ, ಮನಸ್ಸುಕಾರಕಾದಂಥ ಚಂದ್ರ ಹೇಗಿದ್ದಾನೆ? ಉಚ್ಚ ಸ್ಥಾನದಲ್ಲಿದ್ದಾನೆಯಾ, ಇಲ್ಲ. ಸ್ವಕ್ಷೇತ್ರದಲ್ಲಿದ್ದಾನೆಯಾ, ಇಲ್ಲ. ಮಿತ್ರ ಕ್ಷೇತ್ರದಲ್ಲಿದ್ದಾನೆಯಾ, ಶನಿ ಮನೆಗಿದ್ದಾನೆ, ಅವನು ಮಿತ್ರ ಅಲ್ಲ, ಮಿತ್ರ ಕ್ಷೇತ್ರದಲ್ಲಿ ಇಲ್ಲ. ನೀವು ಇಲ್ಲಿ ನೋಡೋ ಕಾಲಕ್ಕೆ ಕ್ಷೇತ್ರ ಮಿತ್ರ ಕ್ಷೇತ್ರವಾ ಶತ್ರು ಕ್ಷೇತ್ರವಾ ಅಂತ ಸಹಜ ಮೈತ್ರಿಯನ್ನೇ ಬಳಸಿ. ಯಾಕೆಂದರೆ ಪಂಚದ ಮೈತ್ರಿಯನ್ನು ಬಳಸಬೇಕಾದ್ರೆ ಅದೊಂದು ದೊಡ್ಡ ಕಥೆ ಆಗಿಬಿಡ್ತದೆ. ಅದೊಂದು ದೊಡ್ಡದು, ಇದೊಂದು ದೊಡ್ಡದು, ಎರಡು ಸೇರಿಬಿಟ್ರೆ ಕಷ್ಟ. ನೀವು ಯಾರಾದರೂ ರಿಯಲ್ ಟೈಮ್ ಪ್ರಾಕ್ಟೀಸ್ ಮಾಡೋ ಕಾಲಕ್ಕೆ ಪಂಚದ ಮೈತ್ರಿ ಬಳಸಿ, ಕಲ್ತುಕೊಳ್ಳೋ ಕಾಲಕ್ಕೆ ಬರೀ ಸಹಜ ಮೈತ್ರಿಯನ್ನು ಮಾತ್ರ ತಗೊಳ್ಳಿ. ಇಲ್ಲಿ ಚಂದ್ರ ಶನಿಯ ಮನೆಗಿದ್ದಾನೆ, ಇದು ಶತ್ರು ಕ್ಷೇತ್ರ ಆಗಿದೆ. ಸೊ ಶತ್ರು ಕ್ಷೇತ್ರದಲ್ಲಿದ್ದಾನಲ್ಲ, ಹಾಗಾಗಿ ಮಿತ್ರ ಶತ್ರು ಅಂತ ಐದನೇ ಮನೆ ಇದೆ. ಇಲ್ಲಿ ಏನು ಮಾಡ್ತೀನಿ ನಾನು, ಮೈನಸ್ ಅಂತ ಹಾಕ್ತೀನಿ. ಮೈನಸ್ ಅಂದರೆ ನೆಗೆಟಿವ್. ಸರಿ, ಇನ್ನು ಯಾವ ಸ್ಥಾನದಲ್ಲಿದ್ದಾನೆ? ಸೊ ಉಚ್ಚ, ಸ್ವಕ್ಷೇತ್ರ, ಮಿತ್ರ ಕ್ಷೇತ್ರದಲ್ಲಿ ಇಲ್ಲ. ನೆಕ್ಸ್ಟ್ ನೋಡಿ, ಚಂದ್ರ ಅಸ್ತಂಗತನಾಗಿದ್ದಾನೆ. ನೀಚ ಅಸ್ತಂಗತ ಆದರೆ ಮೈನಸ್ ಅನ್ನು ಹಾಕಿ. ಸೊ ಮೈನಸ್ ಹಾಕಿದೆ. ಸೊ ಸ್ವಕ್ಷೇತ್ರದಲ್ಲಿಲ್ಲ, ಉಚ್ಚ ಸ್ಥಾನದಲ್ಲಿಲ್ಲ, ಮಿತ್ರ ಕ್ಷೇತ್ರದಲ್ಲಿ ಇಲ್ಲ, ನೀಚ ಸ್ಥಾನದಲ್ಲಿದ್ದಾನ, ಇಲ್ಲ. ಅಸ್ತಂಗತನಾಗಿದ್ದಾನ, ಎಸ್ ಅಸ್ತಂಗತನಾಗಿದ್ದಾನೆ. ನೀವು ಇಷ್ಟು ಫಾಲೋ ಆಗಬೇಕು, ಉಚ್ಚ ಸ್ಥಾನ ನೋಡಬೇಕು, ಅದಕ್ಕೆ ನೀವು ಗ್ರಹಗಳು ಪ್ರಿಡಿಕ್ಷನ್ ಪ್ರಿನ್ಸಿಪಲ್ ಒಂದ್ಸಲ ನೋಡಿ. ನೆಕ್ಸ್ಟ್ ಸ್ಥಾನ, ಶುಭ ಸ್ಥಾನದಲ್ಲಿದ್ದಾನ, ಪಾಪ ಸ್ಥಾನದಲ್ಲಿದ್ದಾನ? ಸಂಬಂಧ ಅಂದರೆ ಮೂರು, ಸ್ಥಾನ ಸಂಬಂಧ, ಸಂಯೋಗ ಸಂಬಂಧ, ದೃಷ್ಟಿ ಸಂಬಂಧ. ಈ ಮೂರನ್ನು ನಾವೇನಂತೇವೆ, ಸಂಬಂಧಗಳು ಅಂತ ಕರಿತೇವೆ. ಸೊ ದೃಷ್ಟಿ ಸ್ಥಾನ ಸಂಬಂಧ, ಸಂಯೋಗ ಸಂಬಂಧ, ದೃಷ್ಟಿ ಸಂಬಂಧ. ಸೊ ಸ್ಥಾನ ಸಂಬಂಧ ಅಂದರೆ ಆ ಚಂದ್ರ, ಎಲ್ಲ ಗ್ರಹಗಳಿಗೆ ಇದೇ ಥರ ನೋಡ್ತೇವೆ, ಆ ಚಂದ್ರ ಯಾವ ಸ್ಥಾನದಲ್ಲಿದ್ದಾನೆ? ಕೇಂದ್ರ ಸ್ಥಾನದಲ್ಲಿದ್ದಾನೆಯಾ, ಕೋಣ ಸ್ಥಾನದಲ್ಲಿದ್ದಾನೆಯಾ, ದುಷ್ಟ ಸ್ಥಾನದಲ್ಲಿದ್ದಾನೆಯಾ? ನೋಡಿ, ಕೇಂದ್ರ ಕೋಣ ಸ್ಥಾನದಲ್ಲಿದ್ದರೆ ಪ್ಲಸ್ ಹಾಕಿ, ದುಷ್ಟ ಸ್ಥಾನದಲ್ಲಿದ್ದರೆ ಮೈನಸ್ ಹಾಕಿ. ಇಲ್ಲಿ ಈ ನೋಡಿ, ಈ ಚಂದ್ರ ಅಂತೆನ್ನುವ ಗ್ರಹ ಯಾವ ಸ್ಥಾನದಲ್ಲಿದೆ? ಲಗ್ನದಿಂದ 11ನೇ ಮನೆಗಿದೆ. 11ನೇ ಮನೆಗಿದ್ರೆ ಏನು ಅದು? 11ನೇ ಮನೆ ಕೇಂದ್ರ ಸ್ಥಾನ ಅಲ್ಲ, ಕೋಣ ಸ್ಥಾನ ಅಲ್ಲ, ದುಷ್ಟ ಸ್ಥಾನ ಅಲ್ಲ, ನ್ಯೂಟ್ರಲ್ ಹೌಸ್ ಅಂತೇವೆ, ತಟಸ್ಥ ಸ್ಥಾನ ಅಂತೇವೆ. ಇಲ್ಲಿ ಏನು ಮಾಡ್ತೀವಿ ನಾನು, ಎನ್ ಅಂತ ಹಾಕ್ತೇನೆ. ಎನ್ ಅಂದರೆ ತಟಸ್ಥವಾಗಿದೆ ಅಂತ ಅರ್ಥ. ನೆಕ್ಸ್ಟ್ ಸಂಯೋಗ, ಚಂದ್ರನ ಜೊತೆ ಶುಭಗ್ರಹ ಇದೆಯಾ, ಪಾಪಗ್ರಹ ಇದೆಯಾ ಅಂತ ನೋಡ್ಕೊಳ್ಳಿ.
ಸೊ ಚಂದ್ರನ ಜೊತೆ ಯಾರಿದ್ದಾರೆ? ಸೂರ್ಯ ಇದ್ದಾನೆ. ಸೂರ್ಯ ಶುಭಗ್ರಹನ ಪಾಪಗ್ರಹನ? ಇಲ್ಲಿ ಮಿತ್ರ ಶತ್ರುಗಳು ಬೇಕಾಗಿಲ್ಲ, ಪ್ರಾರಂಭ ಹಂತದಲ್ಲಿ ಶುಭನ ಪಾಪನ ತಿಳ್ಕೊಳ್ಳಿ. ಸೊ ಸೂರ್ಯ ಕ್ರೂರ ಗ್ರಹ, ಮಿತ್ರಗ್ರಹನೂ ಅಲ್ಲ, ಶತ್ರುಗ್ರಹನೂ, ಸಾರಿ, ಶುಭಗ್ರಹವೂ ಅಲ್ಲ, ಪಾಪಗ್ರಹವೂ ಅಲ್ಲ, ಕ್ರೂರ. ಆದರೆ ಇವತ್ತಿನ ದಿನ ಕ್ರೂರ ಅಂತಂಬ ಕ್ವಾಲಿಟಿ ಅದು ಕೂಡ ಕೆಟ್ಟದ್ದಾಗೆ ನೋಡ್ತೇವೆ. ಸೊ ಹಾಗಾಗಿ ಮೈನಸ್ ಆಗ್ತೇವೆ. ನೆಕ್ಸ್ಟ್, ಚಂದ್ರನನ್ನು ಯಾರಾದರೂ ನೋಡ್ತಾ ಇದ್ದಾರ? ಸೊ ಚಂದ್ರನನ್ನ ಗುರುಗ್ರಹ ನೋಡ್ತಾ ಇದೆ. ಸೊ ಗುರುಗ್ರಹ ನೋಡಿ, ಪಂಚಮಸ್ಥಾನ ದೃಷ್ಟಿಯಿಂದ ಗುರುಗ್ರಹ ನೋಡ್ತಾ ಇದೆ. ಕುಜ ವಕ್ರಿ ಆಗಿರೋದ್ರಿಂದ ಅಪಸವ್ಯದಲ್ಲಿ ನೋಡ್ತೇವೆ. ಅಪಸವ್ಯದಲ್ಲಿ ನೋಡಿದ್ರೆ ಎಂಟನೇ ಮನೆ ಆಗ್ತದೆ. ಸೊ ಕುಜ ಕೂಡ ಚಂದ್ರನನ್ನು ನೋಡ್ತಾ ಇದೆ. ಸೊ ಗುರು ಶುಭಗ್ರಹ ಪ್ಲಸ್ ಆಗ್ತೇನೆ, ಕುಜ ಪಾಪಗ್ರಹ ಮೈನಸ್ ಆಗ್ತೇನೆ. ಸೊ ಹೀಗೆ ಮನಸ್ಸನ್ನು ನಾವು ಕೌಂಟ್ ಮಾಡ್ತೇವೆ. ಈಗ ನೋಡಿ, ಮೇನ್ ಮನಸ್ಸು ಅಸ್ತ ಆಗಿದೆ. ಅಸ್ತ ಆಗಿದೆ ಅಂತಂದರೆ ಬಲಹೀನವಾಗಿದೆ ಅಂತ ಅರ್ಥ. ಒಂದು ಶುಭಗ್ರಹ ದೃಷ್ಟಿ ಬಿಟ್ಟರೆ ಎಲ್ಲ ನೆಗೆಟಿವೇ ಇದೆ. ಸೊ ಒಂದು, ಎರಡು, ಮೂರು, ನಾಲ್ಕು, ಐದು, ಇಲ್ಲಿ ಎಷ್ಟು ಬಂದಿದೆ? ಒನ್ ಮೈನಸ್ಸುಗಳು ಪ್ಲಸ್ ಎಷ್ಟು ಬಂದಿದೆ? ಎರಡು, ಒನ್, ಟೂ, ತ್ರೀ, ಫೋರ್, ಫೈವ್, ಸಿಕ್ಸ್, ಆರು ಇದೆ. ಆರರಲ್ಲಿ ಒಂದೇ ಒಂದು ಪ್ಲಸ್ ಬಂದಿದೆ, ಅಂದರೆ 20% ಅನುಕೂಲ ಇದೆ. ಚಂದ್ರ ಬಲಹೀನವಾಗಿದ್ದಾನೆ ಅಂತ ಅರ್ಥ. 60% ಅಭಾವ ಇದ್ದರೆ ತುಂಬ ಒಳ್ಳೆ ಮನಸ್ಸು, ಅವನ ಮನಸ್ಸಿಗೆ ಸಾಮರ್ಥ್ಯ ಇದೆ ಅಂತ ಅರ್ಥ. ಕಡಿಮೆ ಇತ್ತಂದ್ಕೊಳ್ಳಿ, ಮನಸ್ಸಿಗೆ ಸಾಮರ್ಥ್ಯ ಇಲ್ಲ. ಮನಸ್ಸಿಗೆ ಸಾಮರ್ಥ್ಯ ಇಲ್ಲದರೂ ಕೂಡ ನಮಗೇನು ತೊಂದರೆ ಇಲ್ಲ, ಆದರೆ ಏನಾದರೂ ಹೇಳಿದ್ರೆ ಮಾಡ್ತಾನ ಇಲ್ವ ಅಂತ ತಿಳ್ಕೊಳ್ಳಿಕ್ಕೆ ಅದನ್ನು ನಾವೇನು ಮಾಡೋಕ್ಕಾಗಲ್ಲ. ನೆಕ್ಸ್ಟ್, ಬುದ್ಧಿ ವಿಚಾರಕ್ಕೆ ಹೋಗೋಣ. ಸೊ ಬುದ್ಧಿ ಆದರೂ ಕೆಲಸ ಮಾಡ್ತದಾ? ಇಲ್ಲ. ಸೊ ಬುದ್ಧಿ ಕಾರಕ ಬುಧ ಎಲ್ಲಿದ್ದಾನೆ? ಫಸ್ಟ್ ಉಚ್ಚ ಸ್ಥಾನದಲ್ಲಿದ್ದಾನೆಯಾ? ಇಲ್ಲ. ಸ್ವಕ್ಷೇತ್ರದಲ್ಲಿದ್ದಾನೆಯಾ? ಇಲ್ಲ. ಮಿತ್ರ ಕ್ಷೇತ್ರದಲ್ಲಿದ್ದಾನೆಯಾ? ಶನಿ ಮನೆಗಿದ್ದಾನೆ, ಹಾಗಾಗಿ ಒಂದು ಪ್ಲಸ್ ಹಾಕಿ. ಸೊ ಮಿತ್ರ ಕ್ಷೇತ್ರದಲ್ಲಿದ್ದಾನೆ. ಸೊ ಇಲ್ಲಿ ಪ್ಲಸ್ ಹಾಕೋಣ, ಮಿತ್ರ ಕ್ಷೇತ್ರ. ನೆಕ್ಸ್ಟ್, ಯಾರ ಮನೆಯಲ್ಲಿದ್ದಾನೆ? ತಾನ. ತಾನ ನೋಡಿದ್ರೆ ತಾನ ನೋಡಿ, ತಾನ ಬಂದು ಲಗ್ನದಿಂದ ದಶಮ ಸ್ಥಾನದಲ್ಲಿದ್ದಾನೆ. ಹತ್ತನೇ ಮನೆ ಏನಾಗುತ್ತೆ? ಕೇಂದ್ರ ಸ್ಥಾನ ಆಗುತ್ತೆ. ಸೊ ಕೇಂದ್ರ ಸ್ಥಾನ ಒಳ್ಳೇದಲ್ವಾ? ಪ್ಲಸ್ ಹಾಕಿ. ಯಾರ ಜೊತೆಗಿದ್ದಾನೆ? ಶುಕ್ರನ ಜೊತೆಗಿದ್ದಾನೆ. ಸೊ ಶುಕ್ರ ಏನು ಗ್ರಹ? ಶುಭಗ್ರಹ. ಅದ ಕಾರಣ ಒಂದು ಪ್ಲಸ್ ಹಾಕಿ. ಯಾರಾದರೂ ನೋಡ್ತಾ ಇದ್ದಾರಾ? ಯಾರೂ ನೋಡ್ತಾ ಇಲ್ಲ. ಇಲ್ಲಿ ನೋಡಿ, ಬುದ್ಧಿಗೆ ಎಲ್ಲ ಪ್ಲಸ್ಗಳು ಬಂದಿದೆ, ಮನಸ್ಸಿಗೆ ಮೆಜಾರಿಟಿ ಮೈನಸ್ ಬಂದಿದೆ. ಇಂಥವ್ರು ಏನು ಮಾಡಬೇಕಂದ್ರೆ, ಮನಸ್ಸು ಮಾಡೋದು ಕಷ್ಟ. ಒಂದ್ಸಲ ಮನಸ್ಸು ಮಾಡಿದ್ರೆ ಬುದ್ಧಿ ತುಂಬ ಶಾರ್ಪಾಗಿ ಕೆಲಸ ಮಾಡ್ತದೆ. ಇವ್ರಿಗೆ ಮಾಮೂಲಾಗಿ ಇಂಟ್ರೆಸ್ಟ್ ಬರಲ್ಲ, ಬಂದರೆ ಅವ್ರಿಗಾಗಿ ಮಾಡಬೇಕು ಅಂತ ಬಂದರೆ ಖಂಡಿತವಾಗಿ ಮಾಡ್ತಾರೆ. ಯಾಕೆಂದರೆ ಬುದ್ಧಿ ಶಾರ್ಪ್ ಆಗಿದೆ, ಓದಿನಲ್ಲಿ ಕೂಡ ತುಂಬ ಚೆನ್ನಾಗಿರುತ್ತೆ, ಆದರೆ ಓದಲಿಕ್ಕೆ ಇಂಟ್ರೆಸ್ಟ್ ಬರಬೇಕಷ್ಟೆ. ಸೊ ಇದು ಬುದ್ಧಿಯ ವಿಚಾರ. ಸೊ ಮನಸ್ಸು ಬುದ್ಧಿಗಳನ್ನು ವಿಶ್ಲೇಷಣೆ ಮಾಡಿಕೊಳ್ತೇವೆ. ನಾನು ಪದ್ಧತಿಯನ್ನು ಹೇಳ್ಕೊಡ್ತಾ ಇದ್ದೇನೆ, ನೀವು ಬೇಕಾದ್ರೆ ನಿಧಾನಕ್ಕೆ ಯಾವುದು ಅವನಿಗೆ ಇಂಪಾರ್ಟೆಂಟ್ ಆಗಿತ್ತು ಅದನ್ನೇ ನೋಡ್ಬೋದು. ಎಲ್ಲ ಯಾಕೆಂದರೆ ಎಲ್ಲವನ್ನೂ ಹೇಗೆ ನೋಡಬೇಕು ಅಂತ ಹೇಳ್ತೇನೆ ನಿಮಗೆ. ಪ್ರತಿಯೊಬ್ಬರಿಗೂ ಇವನ ಮನಸ್ಸು ಹೆಂಗಿದೆ, ಇವನ ಬುದ್ಧಿ ಹೆಂಗಿದೆ ನೋಡೋ ಅವಶ್ಯಕತೆ ಇಲ್ಲ. ಆದರೆ ಏನಾದರೂ ನೀವು ಅವ್ರಿಗೆ ಫಲ ಹೇಳಬೇಕು, ರೆಮಿಡಿ ಹೇಳಬೇಕು ಅಂದಾಗ ಮಾತ್ರ ಅದು ಬೇಕೇ ಬೇಕಾಗ್ತದೆ. ಉಳಿದ ಸಮಯದಲ್ಲಿ ಅವಶ್ಯಕತೆ ಇಲ್ಲ, ಯಾಕಂದರೆ ಅದನ್ನೇನು ಬದಲಾವಣೆ ಮಾಡಲಿಕ್ಕೆ ಬರಲ್ಲ. ನೆಕ್ಸ್ಟ್, ಆಧಿಪತ್ಯ ಬಲ, ಇದು ಎಲ್ಲದಕ್ಕಿಂತಲೂ ಮುಖ್ಯ. ಪುಣ್ಯ ಇದೆಯಾ? ಇವನು ಹೇಗನ ಇರಲಿ, ಮನಸ್ಸು ಹೇಗನ ಇರಲಿ, ಬುದ್ಧಿ ಹೇಗನ ಇರಲಿ, ಪುಣ್ಯ ಇರಬೇಕು. ಯಾವುದೇ ಆಗಲಿ ಒಂದು ಅನುಭವಿಸಲಿಕ್ಕೆ ಬೇಕಾದಂಥ ಪುಣ್ಯ ಇರಬೇಕು. ಇಲ್ಲಿ ನೋಡಿ, ಫಸ್ಟು ಅಧಿಪತಿ, ಲಗ್ನಾಧಿಪತಿ ಯಾರಾಗ್ತಾರೆ? ಕುಜ ಆಗ್ತಾನೆ. ಲಗ್ನಾಧಿಪತಿ ಕುಜ ಆಗ್ತಾನೆ, ಯಾಕೆಂದರೆ ಮೇಷ ಲಗ್ನ ಆಗಿದೆ, ಮೇಷ ಲಗ್ನದಲ್ಲಿ ಹುಟ್ಟಿದೆ. ಸೊ ಲಗ್ನಾಧಿಪತಿ ಹೇಗಿದ್ದಾನೆ? ಉಚ್ಚ ಸ್ಥಾನದಲ್ಲಿದ್ದಾನ? ಇಲ್ಲ. ಸ್ವಕ್ಷೇತ್ರದಲ್ಲಿದ್ದಾನ? ಇಲ್ಲ. ನೀಚ ಸ್ಥಾನದಲ್ಲಿದ್ದಾನ? ಇಲ್ಲ. ಅಸ್ತಂಗತನಾಗಿದ್ದಾನ? ಇಲ್ಲ. ಉಚ್ಚ, ಸ್ವಕ್ಷೇತ್ರ, ಆಮೇಲೆ ಇಲ್ಲಿ ಬರ್ತೇನೆ, ನೀಚ, ನೀಚ, ಅಸ್ತ, ಇಷ್ಟ ಆಗಿರಬೇಕು. ಇಷ್ಟ ಆಗಿದ್ರೆ ಅವಾಗ ನಾವು ಪರಿಶೀಲನೆ ಮಾಡ್ಕೋ. ಒಂದು ನಿಮಿಷ, ಈಗ ಕುಜ ಉಚ್ಚ ಆಗಿಲ್ಲ,
ಸ್ವಕ್ಷೇತ್ರ ಆಗಿಲ್ಲ, ನೀಚ ಆಗಿಲ್ಲ, ಅಸ್ತ ಆಗಿಲ್ಲ, ಹಾಗಾಗಿ ಬಿಟ್ಬಿಡ್ರು. ನೆಕ್ಸ್ಟ್ ಸ್ಥಾನವರೆಗೆ ಬನ್ನಿ. ಕೇಂದ್ರ ಸ್ಥಾನದಲ್ಲಿದ್ದಾನ, ತ್ರಿಕೋನ ಸ್ಥಾನದಲ್ಲಿದ್ದಾನ? ನೋಡಿ, ದುಷ್ಟ ಸ್ಥಾನದಲ್ಲಿದ್ದಾನೆ, ಲಗ್ನದಿಂದ ಲಗ್ನಾಧಿಪತಿ ಆರನೇ ಮನೆಯಲ್ಲಿದ್ದಾನೆ. ಸೊ ಒಳ್ಳೇದಲ್ಲ, ಮೈನಸ್. ನೆಕ್ಸ್ಟ್ ಸಂಯೋಗ, ಶುಭ ಗ್ರಹಗಳ ಜೊತೆ ಇದ್ದಾನ, ಪಾಪಗ್ರಹಗಳ ಜೊತೆ ಇದ್ದಾನ? ಪಾಪಗ್ರಹ ಆದಂತ ಶನಿ ಜೊತೆಗಿದ್ದಾನೆ, ಮೈನಸ್. ನೆಕ್ಸ್ಟ್ ದೃಷ್ಟಿ ಯಾರಾದ್ರೂ ಇದೆಯಾ? ಲಗ್ನವನ್ನು ಏನಾದರೂ ಅಟ್ಲೀಸ್ಟ್ ಶುಭಗ್ರಹ ಆದರೂ ನೋಡ್ತಾ ಇದೆಯಾ? ಅಂದ್ರೆ ಎಲ್ಲೋ ಒಂದು ಕಡೆ ಪುಣ್ಯದ ಸಂಬಂಧ ಬರಬೇಕು. ಸೊ ಸ್ಥಾನ ಸಂಬಂಧ ಇಲ್ಲ, ಸಂಯೋಗದ ಸಂಬಂಧ ಇಲ್ಲ, ಅಟ್ಲೀಸ್ಟ್ ಯಾರಾದರೂ ದೃಷ್ಟಿಯಾದರೂ ಇದೆಯಾ? ಸೊ ದೃಷ್ಟಿ ಆದ್ರೆ ನೋಡಿ, ಶನಿಯನ್ನು ಯಾರಾದರೂ ನೋಡ್ತಾ ಇದ್ದಾರ? ಯಾರು ನೋಡ್ತಾ ಇಲ್ಲ. ಸೊ ಹಾಗಾಗಿ ದೃಷ್ಟಿ ಕೂಡ ಇಲ್ಲ, ಶುಭಗ್ರಹ ದೃಷ್ಟಿ ಇಲ್ಲ, ಹಾಗೆ ಪಾಪಗ್ರಹ ದೃಷ್ಟಿ ಕೂಡ ಇಲ್ಲ. ಪ್ಲಸ್ ಲಗ್ನಾಧಿಪತಿ ಮಿತ್ರ ಕ್ಷೇತ್ರದಲ್ಲಿದ್ದಾನೆಯಾ, ಶತ್ರು ಕ್ಷೇತ್ರದಲ್ಲಿದ್ದಾನೆಯಾ? ಶತ್ರು ಕ್ಷೇತ್ರ, ಯಾಕಂದ್ರೆ ಬುಧನ ಮನೆ ಅಲ್ವಾ, ಶತ್ರು ಕ್ಷೇತ್ರ ಮೈನಸ್. ಈಗ ನೋಡಿದ್ರೆ ಲಗ್ನಕ್ಕೆ ಬಲವೇ ಇಲ್ಲ, ಲಗ್ನಾಧಿಪತಿಗೆ ಒಂದು ಪ್ಲಸ್ ಕೂಡ ಬಂದಿಲ್ಲ. ಬಟ್ ಇಲ್ಲಿ ಇದನ್ನು ಹೀಗೆ ಕನ್ಕ್ಲೂಷನ್ ಮಾಡೋಕ್ಕಾಗಲ್ಲ, ಇದನ್ನು ನವಾಂಶ ಕೂಡ ನೋಡಬೇಕಾಗತ್ತೆ. ಬಟ್ ಈಗ ಇಷ್ಟೇ ನೋಡೋಣ, ಇದನ್ನ ಮೇಲೆ ನೀವು 100% ಕನ್ಕ್ಲೂಡ್ ಮಾಡೋಕ್ಕಾಗಲ್ಲ. ಇದನ್ನ ಒಂದು ವೇಳೆ ಲಗ್ನಾಧಿಪತಿ ಬಲಹೀನವಾಗಿದ್ದರೂ ಕೂಡ ಬೇರೆ ಮೆಥಡ್ಸ್ ಇದೆ, ಅದನ್ನು ಕೂಡ ನೋಡಬೇಕು, ಅದನ್ನು ನಿಧಾನವಾಗಿ ನೋಡೋಣ. ಸದ್ಯಕ್ಕೆ ಇಷ್ಟು. ಸೊ ಲಗ್ನಾಧಿಪತಿ ಶುಭಕ್ಷೇತ್ರ ಉಚ್ಚ ಸ್ಥಾನದಲ್ಲಿ, ಸ್ವಕ್ಷೇತ್ರದಲ್ಲಿ ನೀಚ ಆಸ್ತ ಆಗಿಲ್ಲ, ದುಷ್ಟ ಸ್ಥಾನದಲ್ಲಿದ್ದಾನೆ, ಪಾಪಗ್ರಹಗಳ ಜೊತೆ ಇದ್ದಾನೆ, ಶತ್ರು ಕ್ಷೇತ್ರ ಆಗಿದೆ ಅಂತಂದ್ರೆ ಆ ಲಗ್ನಾಧಿಪತಿಗೆ ಬಲ ಇಲ್ಲ. ಲಗ್ನಾಧಿಪತಿಗೆ ಯಾವಾಗಾದ್ರೂ ಬಲ ಇಲ್ಲವೋ ಆ ಅಧಿಪತಿ ಏನೇನು ಸೂಚನೆ ಮಾಡ್ತಾನೋ ಅವುಗಳಿಗೆ ಯಾವುದಕ್ಕೂ ಬಲ ಇರಲ್ಲ. ಲಗ್ನಾಧಿಪತಿ ಏನು ಸೂಚನೆ ಮಾಡ್ತಾನೆ? ಪೂರ್ವ ಪುಣ್ಯ ಸೂಚನೆ ಮಾಡ್ತಾನೆ. ಪೂರ್ವ ಪುಣ್ಯದ ಬಲ ಇಲ್ಲ ಅಂದ್ರೇನು? ಜಾಸ್ತಿ ಮಾಡಿಕೊಂಡಿಲ್ಲ ಪುಣ್ಯ. ಜಾಸ್ತಿ ಮಾಡಿಕೊಳ್ಳೋದ್ರೆ ಪುಣ್ಯ ಏನಾಗುತ್ತೆ? ಎಲ್ಲವೂ ಇರುತ್ತೆ, ಇವನಿಗೆ ಅನುಭವಿಸ್ಲಿಕ್ಕೆ ಆಗೋದಿಲ್ಲ. ಫಸ್ಟ್ ಬರೋದೂ ಇಲ್ಲ, ಪ್ಲಸ್ ಅನುಭವಿಸ್ಲಿಕ್ಕೆ ಆಗುತ್ತೆ ತಿಳ್ಕೊಳ್ಬೇಕಾಗ್ತದೆ. ನೆಕ್ಸ್ಟ್ ಈ ವ್ಯಕ್ತಿ ಬಗ್ಗೆ ಸ್ವಲ್ಪ ಬ್ರೀಫ್ ಆಗಿ ನೋಡಿದ್ರೆ, ಈ ವ್ಯಕ್ತಿ 1982 ಹುಟ್ಟಿದ್ದಾನೆ, ವಿದ್ಯಾರ್ಥಿ. ಬೇಕಾದ್ರೆ ನೀವು ಡೇಟ್ ಆಫ್ ಬರ್ತ್ ಕೊಡೋಣ, 23 February 1982 ಐ ಥಿಂಕ್, ಮೇಷಲಾಗ್ನ ಬರೋಂಗೆ ಹಾಕ್ಕೊಡಿ. ಈ ವ್ಯಕ್ತಿಗೆ ಒಳ್ಳೆ ಶ್ರೀಮಂತರ ಮನೆ ಹುಟ್ಟಿದ್ದಾನೆ, ಕಾಲು ಕೆಳಕಿಡೋ ಅವಸರ ಇಲ್ಲ. ಆದರೆ ಈ ವ್ಯಕ್ತಿಗೆ ತುಂಬ ಓದಿದ್ದಾನೆ, MBBS ತನಕ ಮಾಡಿದ್ದಾನೆ, MBBS ಅಲ್ಲಿ ಡಿಸ್ಕಂಟಿನ್ಯೂ ಆಯಿತು, ಆಮೇಲೆ ಯಾವುದೋ ಒಂದು ಲವ್ ಅಫೇರ್ ಆಯಿತು, ಅದು ಕೆಟ್ಟು ಹೋಯಿತು, ತಲೆ ಕೆಟ್ಟು ಹೋಗಿದೆ. ಆಮೇಲೆ ಮನೆಗೆ ಒಂಥರ ಬಿಹೇವಿಯರೇ ವಿಚಿತ್ರವಾಗಿತ್ತು. ಸೊ ಎಲ್ಲ ಇದೆ ಸೌಕರ್ಯಗಳು, ಯಾವುದು ಅನುಭವಕ್ಕೆ ಬರ್ತಾ ಇಲ್ಲ, ಏನೂ ಕೆಲಸ ಮಾಡಲ್ಲ, ಸುಮ್ಮನೆ ಕೂತಿರ್ತಾನೆ ಅಷ್ಟೆ. ಓದೋ ಕಾಲಕ್ಕೆ ಕೂಡ ಏನು ಓದಬೇಕು ಹೇಳಿದ್ರೆ ಅಷ್ಟೇ ಮಾಡ್ತಿದ್ದ, ಬೇರೆ ಯಾವ ಆಕ್ಟಿವಿಟಿನೂ ಮಾಡ್ತಿದ್ದಿಲ್ಲ, ಸೈಲೆಂಟಾಗಿರ್ತಿದ್ದ. ಚಂದ್ರ ವೀಕ್ ಆದ ಕಾರಣ ಮನಸ್ಸು ತುಂಬ ಸೆನ್ಸಿಟಿವ್ ಆಗಿರುತ್ತೆ, ಯಾರು ಬೇಕಾದರೂ ಮನಸ್ಸನ್ನು ಡಿಸ್ಟರ್ಬ್ ಮಾಡ್ಬೋದು, ಆ ಥರ ಇರ್ತಾರೆ. ಈಗ ನೋಡಿ, ನಮ್ಮಲ್ಲಿ ಬಹಳ ಜನ ಇರ್ತಾರೆ, ಮನಸ್ಸು ವೀಕ್ ಆಯ್ತು ಅಂದ್ಕೊಳ್ಳಿ, ಅವ್ರಿಗೆ ಏನೋ ಹೇಳಕ್ಕೆ ತಲೆ ಕೆಡಿಸ್ಕೊಂಡ್ಬಿಡ್ತಾರೆ. ಮನೆಯಲ್ಲಿ ದೀಪ ಈ ಕಡೆ ಹಚ್ಚಬಾರ್ದು, ಮೂರು ಬತ್ತಿ ಇರಬಾರ್ದು ಅಂತಂದರೆ, ಅಯ್ಯೋ ಇಷ್ಟಿನಿಂದ ನಾನು ಮೂರು ಬತ್ತಿಯಿಂದ ಹಚ್ತಾ ಇದ್ದೀನಿ, ಏನಾಗುತ್ತೋ ಏನೋ, ಏನಾಗುತ್ತೋ ಏನು ತಲೆ ಕೆಡಿಸ್ಕೊಳ್ತಾ ಇರ್ತದೆ. ಸ್ವಲ್ಪ ಜನ ಅವ್ರು ಹೇಳ್ತಾರೆ ಅಷ್ಟೇ, ಹಚ್ಚಿದ್ರೆ ಆಯಿತು, ಏನು ಇವತ್ತಿಂದ ಚೇಂಜ್ ಮಾಡ್ಕೊಳ್ಳೋಣ ಅಷ್ಟೇ ಅಲ್ವಾ, ತಲೆ ಕೆಡಿಸ್ಕೊಳ್ಳಲ್ಲ. ಅದಕ್ಕೆ ಮನಸ್ಸು ವೀಕ್ ಆಗಿದ್ದವ್ರನ್ನ ನೀವು ಹ್ಯಾಂಡಲ್ ಮಾಡಿ ತುಂಬ ಜಾಗ್ರತೆಯಾಗಿ ಹ್ಯಾಂಡಲ್ ಮಾಡಬೇಕು, ಮನಸ್ಸು ಸ್ಟ್ರಾಂಗ್ ಆಗಿದ್ದನ್ನು ಹೇಗಿದ್ರು ಹ್ಯಾಂಡಲ್ ಮಾಡಿದ್ರು ಪರವಾಗಿಲ್ಲ. ಸೊ ಇಲ್ಲಿ ಓವರಾಲ್ ಆಗಿ ಈ ಜಾತಕವನ್ನು ನೋಡಿದರೆ, ಜಾತಕ ಸ್ಥಾನ ಬಲ ಬಲಹೀನವಾಗಿದೆ, ಕಾರಕ ಬಲ ಬಲಹೀನವಾಗಿದೆ, ಆಧಿಪತ್ಯ ಬಲ ಬಲಹೀನವಾಗಿದೆ. ನೋಡಿ, ಸ್ಥಾನ ಬಲ ನೋಡಿ, ಒಂದೇ ಒಂದು ಪ್ಲಸ್ ಇದೆ, ಪರವಾಗಿಲ್ಲ, ಮನೆ ಬೇಕಾದ ಒಳ್ಳೆಯ ವಾತಾವರಣ ಇದೆ, ಮನಸ್ಸಿಗೆ ಒಂದೇ ಒಂದು ಪ್ಲಸ್ ಪಾಸಿಟಿವ್ ಇರೋದ ಕಾರಣ ಸ್ವಲ್ಪ ಪರವಾಗಿಲ್ಲ. ಅದೇ ಬುದ್ಧಿ, ಬುದ್ಧಿ ತುಂಬ ಶಾರ್ಪ್ ಆಗಿದೆ, ಒಳ್ಳೆ ಬುದ್ಧಿವಂತ, ಆದರೆ ಪೂರ್ವ ಪುಣ್ಯ ಇಲ್ಲ. ನೀವು ರಿಯಾಲಿಟಿಯಲ್ಲಿ ಪ್ರಾಕ್ಟೀಸ್ ಮಾಡೋ ಕಾಲಕ್ಕೆ ಕಾರಕ ಬಲವನ್ನು ಸ್ವಲ್ಪ ಬೇಕಾದ್ರೆ ಕಡಿಮೆ ಪ್ರಯಾರಿಟಿ ಕೊಡಿ, ಅಭ್ಯಾಸಕ್ಕೆ ಬೇಕಾದ್ರೆ ಮಾಡಿ. ಫಲ ಹೇಳೋ ಕಾಲಕ್ಕೆ ಏನು ಮಾಡ್ತೇವೆ? ಸ್ಥಾನ ಬಲ ಆಧಿಪತ್ಯ ಬಲವನ್ನು ನೋಡ್ತೇವೆ. ಸ್ಥಾನ ಬಲ ಚೆನ್ನಾಗಿರಬೇಕು, ಆಧಿಪತ್ಯ ಬಲ ಚೆನ್ನಾಗಿರಬೇಕು. ಮತ್ತೊಂದು ಉದಾಹರಣೆ, ಇದನ್ನೇ ಸೇಮ್ ಇನ್ನೊಂದು ಉದಾಹರಣೆಯನ್ನು ನಾನು ಮಾಡ್ತೇನೆ. ಲಿಟಿಲ್ ಚೇಂಜಸ್ ಮಾಡ್ತೇನೆ ನೋಡಿ, ಇದು ವೃಷಭ ಲಗ್ನ ಹಾಕಿದ್ದೀನಿ ಅಂದರೆ ಇನ್ನೊಂದು 2 hours ಲೇಟ್ ಆಗಿ ಹುಟ್ಟಿದ್ದಾರೆ. ಸೊ ಇಲ್ಲಿ ದಶಮದಲ್ಲಿ ಸೂರ್ಯ, ಚಂದ್ರ,
ಚಿಕ್ಕದಲ್ಲಿ ಒಂದು ವಾರದ ಹಿಂದೆ ಹುಟ್ಟಿದ್ದಾರೆ. ಚಂದ್ರ ಇಲ್ಲಿಗೆ ಬರಬೇಕಂದ್ರೆ ಒಂದು 7 ಡೇಸ್ ಮುಂದೆ ಹುಟ್ಟಬೇಕು, ಹಿಂದೆ ಹುಟ್ಟಬೇಕು. ಓಕೆ, ಇದು ಒಂದು ಜಾತಕ. ಇದನ್ನು ಹೇಗೆ ಅನಲೈಸ್ ಮಾಡಬೇಕು ನೋಡೋಣ. ಸೊ ಇದೇ ಥರ ಅನಲೈಸ್ ಮಾಡೋಣ. ಇದನ್ನು ರಿಮೂವ್ ಮಾಡ್ತೇನೆ. ಮೊದಲು ಲಗ್ನ ಸ್ಥಾನ ಬಲವನ್ನು ನೋಡೋಣ. ಸೊ ಇಲ್ಲಿ ನೋಡಿ, ಏನು ಚೇಂಜ್ ಇಲ್ಲ, ಲಗ್ನ ಮಾತ್ರ ಚೇಂಜ್ ಆಗಿದೆ. ಲಗ್ನ ಯಾವುದು? ತುಲಾ, ವೃಷಭ ಲಗ್ನ ಆಗಿದೆ. ಲಗ್ನ ಹೇಗಿದೆ? ಲಗ್ನದಲ್ಲಿ ಯಾವುದಾದ್ರೂ ಗ್ರಹ ಇದೆಯಾ? ಯಾವುದೂ ಗ್ರಹ ಇಲ್ಲ. ಆಮೇಲೆ ಲಗ್ನವನ್ನು ಯಾರು ನೋಡ್ತಾ ಇದ್ದಾರ? ಲಗ್ನವನ್ನು ಯಾರು? ಚಂದ್ರ ನೋಡ್ತಾ ಇದ್ದಾನೆ. ಚಂದ್ರ ಶುಭಗ್ರಹಣ ಪಾಪಗ್ರಹಣ ನೋಡಿ. ಇದು ಶುಭಗ್ರಹಣ ಪಾಪಗ್ರಹಣ ಅಂತಂದ್ರೆ ನೀವು ಅವತ್ತಿನ ತಿಥಿ ಏನಂತ ನೋಡ್ಕೊಳ್ಳಿ. ಶುಕ್ಲ ಪಕ್ಷದಲ್ಲಿದೆಯಾ, ಕೃಷ್ಣ ಪಕ್ಷದಲ್ಲಿದೆಯಾ? ಚಂದ್ರನಿಗೆ ಬೆಳಕು ಇದ್ದರೆ ಶುಭಗ್ರಹ, ಚಂದ್ರನಿಗೆ ಬೆಳಕು ಇಲ್ಲದ್ರೆ ಪಾಪಗ್ರಹ. ಇವರು ಕೃಷ್ಣ ಪಕ್ಷ ಅಷ್ಟಮಿ ದಿನ ಹುಟ್ಟಿದ್ದಾರೆ. ನೋಡಿ, ಚಂದ್ರನ ಹಿಂದೆ, ಸೂರ್ಯನ ಹಿಂದೆ ಚಂದ್ರ ಇದೆ ಅಂತಂದ್ರೆ ಕೃಷ್ಣ ಪಕ್ಷ. ಸೊ ಕೃಷ್ಣ ಪಕ್ಷ ಅಷ್ಟಮಿ ದಿನ ಹುಟ್ಟಿದ್ದಾರೆ. ಸೊ ನೀವು ಅವತ್ತಿನ ದಿನ ನೀವು ಪಂಚಾಂಗವನ್ನು ನೀವು ನೋಡಿದ್ರೆ ಯಾವ ತಿಥಿ ಅಂತ ನಿಮಗೆ ಗೊತ್ತಾಗ್ತದೆ. ಸೊ ಹಾಗಾಗಿ ಪಾಪಗ್ರಹ ಆಗುತ್ತೆ, ಚಂದ್ರನಿಗೆ ಬೆಳಕು ಇಲ್ಲ, ಹಾಗಾಗಿ ನೆಗೆಟಿವ್ ನೆಗೆಟಿವ್ ಆಗಿದೆ. ಸೊ ಪಾಸಿಟಿವ್ ಯಾವುದೂ ಇಲ್ಲ. ಲಗ್ನನ ಶುಭಗ್ರಹ ನೋಡ್ತಾ ಇಲ್ಲ, ಸಾರಿ, ಲಗ್ನವನ್ನು ಶುಭಗ್ರಹ ನೋಡ್ತಾ ಇಲ್ಲ, ಒಂದು ಪಾಪಗ್ರಹ ನೋಡ್ತಾ ಇದೆ. ಲಗ್ನದ ಮೇಲೆ ಶುಭಗ್ರಹ ಏನೂ ಇಲ್ಲ ಇನ್ಫ್ಲುಯೆನ್ಸ್. ಹಾಗಾಗಿ ವಾತಾವರಣ ಹೇಗಿರುತ್ತೆ? ಒಳ್ಳೆ ವಾತಾವರಣ ಇರಲ್ಲ, ಅನುಕೂಲವಾದಂಥ ವಾತಾವರಣ ಇರಲ್ಲ, ಬಡತನದಲ್ಲಿ ಹುಟ್ಟಿರ್ಬೋದು. ನೆಕ್ಸ್ಟ್ ಮನಸ್ಸು ಹೇಗಿದೆ ಅಂತ ನೋಡೋಣ. ಮನೋಕಾರತೆ ಯಾರು? ಚಂದ್ರ. ಸೊ ಇಲ್ಲೇನಾಗಿದೆ, ಚಂದ್ರ ನೀಚ ಆಗಿದೆ. ಅಲ್ಲಿ ಅಸ್ತ ಆಯಿತು, ಇಲ್ಲಿ ನೀಚ ಆಯ್ತು. ಸೊ ಮೈನಸ್. ಯಾವ ಸ್ಥಾನದಲ್ಲಿದ್ದಾನೆ? ಕೇಂದ್ರ ಸ್ಥಾನದಲ್ಲಿದ್ದಾನೆ, ಸಪ್ತಮ ಸ್ಥಾನದಲ್ಲಿದ್ದಾನೆ. ಅದ ಕಾರಣ ಒಂದು ಪ್ಲಸ್ ಹಾಕಿ. ಯಾರ ಜೊತೆಗಿದ್ದಾನೆ? ಯಾರ ಜೊತೆನೂ ಇಲ್ಲ. ಪ್ಲಸ್ ಯಾರಾದರೂ ನೋಡ್ತಾ ಇದ್ದಾರಾ? ಯಾರು ನೋಡ್ತಾ ಇಲ್ಲ. ಸೊ ಒಂದು ಮೈನಸ್ಸು, ಒಂದು ಪ್ಲಸ್ ಇದೆ. ಸೊ 50% ಓಕೆ. ಮನಸ್ಸು ಇವರು ತಲೆ ಕೆಡಿಸ್ಕೊಳ್ತಾರೆ. ಇಂಥ ಮನಸ್ಸು ವೀಕ್ ಇದ್ದವ್ರನ್ನ ಏನೋ ಸ್ವಲ್ಪ ಏನಾದರೂ ಅಂದರೂ ಕೂಡ ತಲೆ ಕೆಡಿಸ್ಕೊಳ್ತಾರೆ. ಒಂದು ದೊಡ್ಡ ಒಂದು ಸನ್ಮಾನ ಆಯಿತು, 10 ಜನ ಹೊಗಳ್ತಾರೆ. ನೀವು ತುಂಬ ವರ್ಕೌಟ್ ಮಾಡಿದ್ದೀರಾ, ನೀವು ತುಂಬ ಚೆನ್ನಾಗಿ ಮಾಡಿದ್ದೀರಾ, ಚೆನ್ನಾಗಿ ಹೊಗಳ್ತಾರೆ. ಯಾರೋ ಒಬ್ಬನೇ ಒಬ್ಬನ ಏನು ಮಾಡ್ತಾರೆ, ಅಸಲು ನಿಮ್ಗೆ ಯೋಗ್ಯತೆ ಇದೆಯಾ ಸನ್ಮಾನ ಮಾಡಿಸ್ಕೊಳ್ಳಿಕ್ಕೆ ಅಂತಂತ. ಅಷ್ಟೇ, ಇನ್ನೇನು ಅನ್ನೋಲ್ಲ. ಮನೆಗೆ ಹೋದ ತಕ್ಷಣ ಇವನು 10 ಜನ ಸನ್ಮಾನ ಮಾಡಿದವ್ರಿಗೆ ತಲೆ ಹೋಗಲ್ಲ, ಇವನು ಯಾಕೆ ಇವನೊಬ್ಬನ ಹಿಂಗಂದ ಅಂತ ಅದನ್ನೇ ಮತ್ತೆ ಮತ್ತೆ ನೆನಪಿಸ್ಕೊಳ್ತಾ ಇರ್ತಾನೆ. ಕೆಟ್ಟದ್ದು ಒಂದು ಸಣ್ಣ ಪಾಯಿಂಟ್ ಇದೆ ಸಾಕು, ಅದನ್ನೇ ಬೇಗ ಮನಸ್ಸು ಹಿಡ್ಕೊಳ್ತದೆ. ಯಾವಾಗ ಹಿಡ್ಕೊಳ್ತದೆ? ಮನಸ್ಸು ವೀಕ್ ಇದ್ದಾಗ. ಅದೇ ಮನಸ್ಸು ಸ್ಟ್ರಾಂಗ್ ಇತ್ತು ಅಂದ್ಕೊಳ್ಳಿ, 10 ಜನ ಕೆಟ್ಟವ್ರದ್ದು ಒಬ್ಬನ ಒಳ್ಳೇದಂದ್ರೆ ಕೊಸಾಕು, ಅವನು ಒಳ್ಳೇದಂದಿದ್ದಾನೆ ಅಂದರೆ ನಾನು ಕೆಟ್ಟವನಲ್ಲ ಅಂತ ಅವನೇ ಸಮಾಧಾನ ಮಾಡಿಕೊಡ್ತಾನೆ. ಅದಕ್ಕೆ ಚಂದ್ರ ಬಲ ತುಂಬ ಮುಖ್ಯ. ಚಂದ್ರ ಹೇಗಿದ್ದಾನೆ ಅಂತ ನೋಡಬೇಕು. ಇಲ್ಲಿ ನೋಡಿ, ಸ್ಥಾನ ಚೆನ್ನಾಗಿದೆ, ಕೇಂದ್ರ ಸ್ಥಾನದಲ್ಲಿದ್ದಾನೆ, ಪ್ಲಸ್ ಮಿತ್ರ ಕ್ಷೇತ್ರ ಆಗಿದೆ. ಯಾಕೆಂದರೆ ವೃಶ್ಚಿಕ ಕುಜನ ಮನೆ, ಚಂದ್ರ ಕುಜಗೆ ಮಿತ್ರ. ಸೊ ಹಾಗಾಗಿ 2+ ಅಂದ್ಕೊಡಿ. ಹಾಗಾಗಿ ಮನಸ್ಸು ಪರವಾಗಿಲ್ಲ, ಸ್ವಲ್ಪ ಪಿಕಪ್ ಆಗುತ್ತೆ. ಒಂದು 50% 60% ಓಕೆ ಅಂತ ಹೇಳ್ಬೋದು. ನೆಕ್ಸ್ಟ್ ಬುದ್ಧಿಯನ್ನು ನೋಡಿ. ಇವನ ಬುದ್ಧಿಯನ್ನು ನೋಡಿದ್ರೆ ಲಗ್ನದಿಂದ ಬುಧ 9ನೇ ಮನೆ ಆಗುತ್ತೆ, ಮೇಷ ಲಗ್ನಕ್ಕೆ 10ನೇ ಮನೆ, ಇದಕ್ಕೆ 9ನೇ ಮನೆ. ರೆಸ್ಟ್ ಆಫ್ ದ ಥಿಂಗ್ಸ್ ಸೇಮ್. ಸೊ ಬುಧ ಉಚ್ಚ ಸ್ಥಾನದಲ್ಲಿ, ಸ್ವಕ್ಷೇತ್ರದಲ್ಲಿ, ನೀಚ ಅಸ್ತ ಆಗಿಲ್ಲ, ತ್ರಿಕೋಣ ಸ್ಥಾನದಲ್ಲಿದ್ದಾನೆ ಪ್ಲಸ್, ಉಪಗ್ರಹ ಜೊತೆ ಇದ್ದಾನೆ ಪ್ಲಸ್, ಮಿತ್ರ ಕ್ಷೇತ್ರದಿದ್ದಾನೆ ಒಂದು ಪ್ಲಸ್. ಸೊ ಬುದ್ಧಿ ತುಂಬ ಶಾರ್ಪ್ ಆಗಿದೆ, ಮನಸ್ಸು ಚೆನ್ನಾಗಿದೆ, ಬುದ್ಧಿಯೂ ಚೆನ್ನಾಗಿದೆ. ಹೀಗಿದ್ದಾಗ ಏನಾಗುತ್ತೆ, ಮನಸ್ಸು ಬುದ್ಧಿಗಳ ಕೋಆಪರೇಷನ್ ಸಿಗುತ್ತೆ. ಏನೇ ಒಂದು ಮಾಡಬೇಕಾದ್ರೆ ಉತ್ಸಾಹವೂ ಬರುತ್ತೆ, ಆ ಕೆಲಸವನ್ನು ಮಾಡಲಿಕ್ಕೆ ಬೇಕಾದಂಥ ಬುದ್ಧಿವಂತಿಕೆ ಕೂಡ ಇರುತ್ತೆ. ಇದು ಒಳಗಿನ ಪ್ರಪಂಚ. ನೆಕ್ಸ್ಟ್ ಮುಖ್ಯವಾದದ್ದು, ಬೇಕಾದದ್ದು, ಪುಣ್ಯ ಮಾಡಿದ್ದಾನ ಇಲ್ವಾ? ಇಲ್ಲಿ ಲಗ್ನಾಧಿಪತಿ ಯಾರಾಗ್ತಾರೆ? ಶುಕ್ರ ಆಗ್ತಾನೆ. ಲಗ್ನಾಧಿಪತಿ ಪುರುಷ, ಲಗ್ನಾಧಿಪತಿ ಶುಕ್ರ. ಲಗ್ನಾಧಿಪತಿ ಆದಂತ ಗ್ರಹ ಹೇಗಿದೆ? ಶುಕ್ರ ಎಲ್ಲಿದ್ದಾನೆ ನೋಡಿ, ಲಗ್ನದಿಂದ 9ನೇ ಮನೆಗಿದ್ದಾನೆ. ಮೇಷ ಲಗ್ನ ತಗೊಂಡ್ರೆ ಲಗ್ನದಿಂದ 6ನೇ ಮನೆ ಆಗ್ತದೆ, ವೃಷಭ ಲಗ್ನ ತಗೊಂಡ್ರೆ ಲಗ್ನಾಧಿಪತಿ 9ನೇ ಮನೆ ಆಗ್ತದೆ. ಸೊ 9ನೇ ಮನೆ ಏನಾಯ್ತು, ತ್ರಿಕೋಣ ಸ್ಥಾನ. ಅದ ಕಾರಣ ಒಂದು ಪ್ಲಸ್ ಹಾಕಿ.
ಯಾರ ಜೊತೆಗಿದ್ದಾನೆ? ಬುಧನ ಜೊತೆಗಿದ್ದ. ಸೊ ಬುಧ ಶುಭಗ್ರಹವ ಪಾಪಗ್ರಹವ ನೋಡಿದ್ರೆ, ಶುಭಗ್ರಹಗಳ ಜೊತೆ ಇದ್ರೆ ಶುಭಗ್ರಹ, ಪಾಪಗ್ರಹಗಳ ಜೊತೆ ಇದ್ರೆ ಪಾಪಗ್ರಹ. ಸೊ ಬುಧ ಶುಭಗ್ರಹ ಜೊತೆ ಅಲ್ಲವಾ ಇರೋದು, ಹಾಗಾಗಿ ಬುಧ ಶುಭಗ್ರಹ ಆಗುತ್ತೆ, ಒಂದು ಪ್ಲಸ್ ಆಗುತ್ತೆ. ಸರಿ, ದೃಷ್ಟಿ ಯಾರ್ದು ಇಲ್ಲ. ಈ ಶುಕ್ರನನ್ನು ಯಾರು ಯಾರ ಮನೆಗಿದ್ದಾನೆ ಅಂದ್ರೆ ಶನಿ ಮನೆಗಿದ್ದಾನೆ. ಶುಕ್ರ ಶನಿ ಏನಾಯ್ತು, ಇಬ್ಬರು ಫ್ರೆಂಡ್ಸ್ ಆಗ್ತಾರೆ. ಸೊ ಆ ವ್ಯಕ್ತಿ ನೋಡಿ ಎಲ್ಲ ಮೈನಸ್ ಬಂತು, ಈ ವ್ಯಕ್ತಿಗೆ ಎಲ್ಲ ಪ್ಲಸ್ ಬಂತು. ಆ ವ್ಯಕ್ತಿಗೆ ಸ್ಥಾನಬಲ ತುಂಬಾ ಬಲವಾಗಿತ್ತು, ಈತಗೆ ಸ್ಥಾನಬಲ ಎಲ್ಲ ಮೈನಸ್ ಬಂತು. ನೋಡಿದ್ರೆ ಈತ ಒಂದು ಬಡತನದ ಬಡವರ ಮನೆಯಲ್ಲಿ ಹುಟ್ಟಿದವನು, ಬುದ್ಧಿವಂತ ಪ್ಲಸ್ ಓದಲಿಕ್ಕೆ ಅವಕಾಶ ಇಲ್ಲ, ಪಾಪ ತುಂಬಾ ಅವಕಾಶ ಇಲ್ಲ, ಆದರೂ ಕೂಡ ಗವರ್ನಮೆಂಟ್ ಸರ್ಕಾರ ಸ್ಕೂಲಲ್ಲಿ ಸೇರಿ ಓದಿ ಇಂಜಿನಿಯರಿಂಗ್ ಕೂಡ ಏನು ಮಾಡಿದ್ದಾನೆ ತಾನೇ, ಒಂದು ಡಿಸ್ಟೆನ್ಸ್ ಎಜುಕೇಷನ್ ಮಾಡಿದ್ದಾರೆ. ಯಾಕಂದರೆ ಕಾಲೇಜ್ ಸೇರಿ ಕೂಡ ನಿಮಗೆ AMI ಅಂತಿದೆ, ಅಸೋಸಿಯೇಷನ್ ಮೆಂಬರ್ಶಿಪ್ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರ್ಸ್, ಅದನ್ನು ಮಾಡಿಕೊಂಡು ತಾನೇ ಮಾಡಿಕೊಂಡು ಇಂಜಿನಿಯರ್ ಆಗಿ ಇವತ್ತು ಒಳ್ಳೆ ಇಂಜಿನಿಯರಿಂಗ್ ಪೋಸ್ಟಲ್ಲಿ ಇದ್ದಾನೆ, ಒಳ್ಳೆ ಸಿವಿಲ್ ಇಂಜಿನಿಯರಿಂಗ್ ಆಗಿದ್ದಾನೆ, ಒಳ್ಳೆ ಬಿಲ್ಡರ್ ಆಗಿದ್ದಾನೆ. ಸೊ ಆಧಿಪತ್ಯ ಬಲ ಚೆನ್ನಾಗಿರೋದ್ರಿಂದ ಅವನು ಎಲ್ಲವನ್ನ ಅನುಭವಿಸಲಿಕ್ಕೆ ಯೋಗ ಇದೆ, ಹಾಗಾಗಿ ಎಲ್ಲವನ್ನೂ ಸಂಪಾದನೆ ಮಾಡಿಕೊಂಡು ಆರಾಮಾಗಿದ್ದಾನೆ. ಉದ್ಯೋಗ ಹೇಗೆ ಬಂತಂದ್ರೆ ಮತ್ತೆ ಉದ್ಯೋಗ ಸ್ಥಾನ ನೋಡ್ಬೇಕು. ಇಲ್ಲಿ ನಾವು ನೋಡ್ಬೇಕಾದೇನೆಂದ್ರೆ ಅನುಭವ ಇದೆಯಾ ಇಲ್ವಾ, ಯಾವುದನ್ನು ಸರಿ ಅನುಭವವನ್ನು ಪಡಿಸಿಕೊಳ್ಳೋ ಯೋಗ ಇದೆಯಾ, ಇದೆ. ಯಾಕೆ? ಲಗ್ನ ಬಲ ಚೆನ್ನಾಗಿದೆ, ಆಧಿಪತ್ಯ ಬಲ. ನೀವು ಎಲ್ಲ ನೋಡ್ಬೇಕಾದಷ್ಟೇ, ಯಾವುದೇ ಜಾತಕ ನೋಡಿ ಸ್ಥಾನ ಬಲ ಹೇಗಿದೆ, ಆಧಿಪತ್ಯ ಬಲ ಹೇಗಿದೆ. ಇನ್ನ ಕಾರಕ ಬಲ ನಿಮಗೆ ಅವನ ಬಗ್ಗೆ ಡೀಪಾಗಿ ತಿಳ್ಕೋಬೇಕು ಅಂದ್ರೆ ನೋಡಿ, ಅದರ್ವೈಸ್ ಬೇಕಾಗಿದೆ ಸ್ಥಾನಬಲ ಆಧಿಪತ್ಯ ಬಲ ಸಾಕು. ಸೊ ಇದೇ ರೀತಿ ನಾವು ಯಾವಾಗ ಮಾಡಬೇಕು, ಇದೇ ರೀತಿ ಯಾವ ಸಂದರ್ಭದಲ್ಲಿ ಮಾಡ್ತೇವೆ ಅಂದರೆ ವಿವಾಹ ಸಂದರ್ಭದಲ್ಲಿ ಕೂಡ ಇದೇ ಥರ ಮಾಡ್ತೇವೆ. ಏನು ಡಿಫ್ರೆನ್ಸ್ ಇಲ್ಲ, ಮದುವೆಗೆ ಲಗ್ನ ಮುಹೂರ್ತ ಇರ್ತೀವ ಅದಕ್ಕೂ ಕೂಡ ಸೇಮ್ ರೂಲ್ಸೇ. ನೀವು ಬೇಕಾದ ಇನ್ನ ಎಕ್ಸಾಂಪಲ್ಸ್ ಪ್ರಾಕ್ಟೀಸ್ ಮಾಡಬೇಕಾದ್ರೆ, ಯಾವುದಾದ್ರು ಮನೆಯಲ್ಲಿ ಲಗ್ನ ಪತ್ರಿಕೆಗಳು ಕೊಟ್ಟಿರ್ತಾರೆ, ವೆಡ್ಡಿಂಗ್ ಕಾರ್ಡ್ಸ್ ಆಗಲಿ ಉಪನಯನದ ಮುಹೂರ್ತಗಳಾಗಲಿ ಕೊಟ್ಟಿರ್ತಾರೆ, ಅದನ್ನು ನಿಮ್ಮ ಮನೆಗೆ ಇರುತ್ತೆ, ಅದನ್ನು ತಗೊಳ್ಳಿ. ಅದರಲ್ಲಿ ಯಾವ ದಿನ ಡೇಟು ಲಗ್ನ ಈ ಮುಹೂರ್ತ ಇಷ್ಟು ಗಂಟೆಗೆ ಅಂತ ಹಾಕಿರ್ತಾರೆ, ಇಂತಿಂಥ ದಿನ ಇಂತಿಂಥ ದಿನ ಮುಹೂರ್ತ ಅಂತ ಹಾಕಿರ್ತಾರೆ. ಆ ಡೇಟು ಟೈಮು ತಗೊಂಡು ಚಕ್ರವನ್ನು ಹಾಕಿ ಲಗ್ನ ಯಾವುದಾಗಿದೆ ನೋಡಿ, ಆ ಲಗ್ನದ ಸೇಮ್ ಆ ಮುಹೂರ್ತ ಚಕ್ರವನ್ನು ಹೇಗೆ ನೋಡಬೇಕು, ಈ ಲಗ್ನ ಚಕ್ರವನ್ನು ಹೇಗೆ ನೋಡಬೇಕು, ಮುಹೂರ್ತ ಚಕ್ರವನ್ನು ಕೂಡ ಹಾಗೇ ನೋಡಿ. ಇಲ್ಲಿ ಆಧಿಪತ್ಯ ಬಲಕ್ಕೆ ಎಲ್ಲ ಪ್ಲಸ್ಗಳು ಬಂತಂದ್ಕೊಳ್ಳಿ, ಒಳ್ಳೆ ಮುಹೂರ್ತ. ಇಲ್ಲಿ ಎಷ್ಟು ಮೈನಸ್ಗಳು ಬರ್ತಿದ್ ನೋಡ್ಕೊಳ್ಳಿ, ಅಟ್ಲೀಸ್ಟ್ ಮೈನಸ್ಗಳು ಬಂದರೂ ಕೂಡ ಪ್ಲಸ್ಗಳು ಇರಬೇಕು. ಅಂದರೆ ಓವರಾಲ್ ಆಗಿ ನೀವು ಆವರೇಜ್ ನೋಡಿದ್ರೆ 50% ಮೇಲೆ ಇರಬೇಕು. ಸೊ ಅದಕ್ಕೆ ಹೇಳ್ತಾರೆ, ಯಾವುದೇ ಒಂದು ಲಗ್ನವನ್ನು ನೋಡಬೇಕಾದ್ರೂ, ವಿವಾಹ ಲಗ್ನವನ್ನು ಅಷ್ಟೇ, ವಿವಾಹ ಲಗ್ನಾಧಿಪತಿ ಕೂಡ ನೀಚ ಆಗಬಾರ್ದು, ಅಸ್ತ ಆಗಬಾರ್ದು, 6, 8, 12 ಮನೆಯಲ್ಲಿರಬಾರ್ದು, ಪಾಪಗ್ರಹಗಳ ಜೊತೆ ಇರಬಾರ್ದು, ಪಾಪಗ್ರಹಗಳು ನೋಡಬಾರ್ದು. ಹೀಗೆ ನಾವು ಮುಹೂರ್ತ ಇಡ್ತೇವೆ. ಅದೇ ಥರ ನಾವು ಹುಟ್ಟಿದಾಗೂ ಅಷ್ಟೇ, ಹುಟ್ಟಿದಾಗ ನಾವು ಸೆಲೆಕ್ಟ್ ಮಾಡ್ಕೊಳಿಕ್ಕಾಗಲ್ಲ ಮುಹೂರ್ತವನ್ನು, ನಾನು ಈ ಟೈಮಲ್ಲೇ ಹುಟ್ಟಬೇಕು ಅಂತ. ರಾಮದೇವರಾದರೆ ಹೇಳ್ಬೋದು, ಇಂತಿಂಥ ಗ್ರಹಗಳು ಉಚ್ಚ ಸ್ಥಾನದಲ್ಲಿರೋ ಕಾಲಕ್ಕೆ ಅಂತ ಮಹಾನುಭಾವರ ಅಂತ ಭಗವಂತ ಹುಡ್ತಾನೆ. ಸೊ ನಾವು ಹಿಂದಿನ ಜನ್ಮದಲ್ಲಿ ಏನು ಪುಣ್ಯ ಮಾಡಿಕೊಂಡಿದ್ದೀವೋ ಅದಕ್ಕೆ ತಕ್ಕಂತೆ ಗ್ರಹಗಳು ಬಂದಾಗೆ ಭಗವಂತ ನಮಗೆ ಭೂಮಿ ಮೇಲೆ ಪ್ರವೇಶ ಮಾಡಿಸ್ತಾನೆ. ಭಗವಂತ ಬ್ರಹ್ಮ ಎನ್ಕೋಡಿಂಗ್ ಮಾಡ್ತಾರೆ, ನಾವು ಡಿಕೋಡಿಂಗ್ ಮಾಡ್ತೀವಿ ಅಷ್ಟೇ. ಇವನು ಇಷ್ಟು ಪುಣ್ಯ ಮಾಡಿದ್ದಾನೆ ಆದ ಕಾರಣ ಇಂಥ ಸಮಯದಲ್ಲಿ ಹುಟ್ಟಬೇಕು ಅಂತ ಬ್ರಹ್ಮದೇವರು ಹೇಳ್ತಾರೆ. ಸೊ ಇವನು ಈ ಸಮಯದಲ್ಲಿ ಹುಟ್ಟಿದ್ದಾನೆ ಆದ ಕಾರಣ ಇಂಥ ಪುಣ್ಯ ಪಾಪಗಳನ್ನ ಮಾಡಿರಬೇಕು ಅಂತ ಜ್ಯೋತಿಷ್ಯ ಹೇಳ್ತಾನೆ, ಅಷ್ಟೇ ಡಿಫ್ರೆನ್ಸ್. ಸೊ ನೀವು ಅಭ್ಯಾಸ ಮಾಡಬೇಕಾದ್ರೆ ನೀವು ವೆಡ್ಡಿಂಗ್ ಕಾರ್ಡ್ಸ್ ಆಗಲಿ, ನಾಮಕರಣಕ್ಕೆ ಯಾರು ಕಾರ್ಡ್ ಹಾಕಲ್ಲ, ಉಪನಯನ. ಆದರೆ ಇದರಲ್ಲಿ ಒಂದು ಕಂಡೀಷನ್, ನಿಮ್ಮ ಮದುವೆ ಕಾರ್ಡ್ಗಳಾಗಲಿ, ನಿಮ್ಮ ತುಂಬ ಮನಸ್ಸಿಗೆ ಹತ್ತಿರೋರು ಕಾರ್ಡ್ಗಳು ತಗೋಬೇಡಿ. ನಿಮಗೆ ಯಾಕಂದ್ರೆ ಸಬ್ಜೆಕ್ಟ್ ಬರ, ಇದು ನಾನು ಪದೇ ಪದೇ ವಿನಮ್ರತೆಯಿಂದ ಕೇಳ್ತಾ ಇದ್ದೇನೆ, ದಯವಿಟ್ಟು ಇದು ಮಾಡ್ಲಿಕ್ಕೆ ಹೋಗಬೇಡಿ, ಮಾಡಿದರೆ ಸಬ್ಜೆಕ್ಟ್ ಬರಲ್ಲ. ಹಾಗಾಗಿ ಬೇರೆಯವರು ಯಾರನ್ನ ಕೊಟ್ಟಿರ್ತಾರೆ, ನಿಮ್ಮ ಫ್ರೆಂಡ್ಸ್ ಇರ್ತಾರೆ ಪಕ್ಕದಲ್ಲಿ, ಅವ್ರನ್ನ ಕೇಳಿ. ತುಂಬ ಮಾನಸಿಕವಾಗಿ ಹತ್ತಿರ ಇಲ್ಲದವರು ಬಹಳ ಜನ ಇರ್ತಾರೆ. ಶತ್ರುಗಳು ತಗೊಂಡ್ರೆ ಇನ್ನೂ ಒಳ್ಳೆಯದು, ಯಾಕಂದ್ರೆ ನಾವು ಶತ್ರುಗಳದ್ದು ತುಂಬ ನೆಗೆಟಿವ್ ಆಗಿ ಹೋಗುತ್ತೆ. ಜ್ಯೋತಿಷ್ಯದಲ್ಲಿ ನೆಗೆಟಿವ್ ಆಗಿ ಹೋಗ್ಬೇಕು, ಯಾಕಂದ್ರೆ ನೆಗೆಟಿವ್ ಬಂದಾಗೆ ಅಲ್ವಾ ನಾವು ಕಲ್ತ್ಕೊಳ್ಳೋದು. ಎಲ್ಲ ಚೆನ್ನಾಗಿತ್ತು ಅನ್ಕೊಳ್ಳಿ, ಕಲ್ತ್ಕೊಳ್ಳಕ್ ಏನಿಲ್ಲ ಜ್ಯೋತಿಷ್ಯದಲ್ಲಿ. ಏನಾದರೂ ನೆಗೆಟಿವ್ ಆಗಿದ್ರೆ, ಓ ಈ ತರ ಇದ್ರೆ ನೆಗೆಟಿವ್ ಆಗುತ್ತೆ ಅಂತ ನಮಗೆ ತಿಳಿಯುತ್ತೆ. ಹಾಗಾಗಿ ಜನಗಳ ಅಪ್ರೋಚ್ ಆದವ್ರು ಕೂಡ ಕಷ್ಟ ಬಂದಾಗ ಮಾತ್ರವೇ. ಹಾಗಾಗಿ ನಾವು ನೆಗೆಟಿವ್ ಆಸ್ಪೆಕ್ಟ್ ಅಲ್ಲೇ ನೋಡಬೇಕು. ನಿಮ್ಮ ಬಂಧು ಬಳಗದ್ದು ಮನಸ್ಸಿಗೆ ಹತ್ತಿರವಾಗಿರೋ ನೀವು ನೆಗೆಟಿವ್ ಆಸ್ಪೆಕ್ಟ್ ನೋಡಿದ್ರೆ
ಮನಸ್ಸು ಬಿದ್ದು ಹೋಗ್ತದೆ, ಜ್ಯೋತಿಷ್ಯ ಬೇಡಪ್ಪ ತುಂಬ ಮನಸ್ಸು ಕೆಟ್ಟ ಹೋಗಿ ಇವತ್ತು ಬೇಡ ನಾಳೆ ನೋಡೋಣ ಹಂಗೆ ಆಗ್ತದೆ, ಬಿಟ್ಟು ಹೋಗ್ತಾರೆ. ಹಾಗಾಗಿ ನಿಮಗೆ ತುಂಬ ಅನ್ಯೋನ್ಯವಾಗಿ ಬಂಧನದಲ್ಲಿರೋದು ತಗೊಳ್ಬೇಡಿ. ನಿಮ್ಮ ಮಿತ್ರದಾಗಲಿ ಶತ್ರುಗಳದ್ದು ಇನ್ನೂ ಒಳ್ಳೆ ರೆಕಮೆಂಡ್ ತಗೊಳ್ಳಿ. ಅವ್ರದ್ದು ಡೇಟಾ ಆಫೀಸಲ್ಲಿ ಎಲ್ಲೋ ಇರ್ತಾರೆ, ಇಂಟರ್ನಲ್ ಶತ್ರುಗಳು ಇರ್ತಾರೆ, ಮೇಲೆ ಮೇಲೆ ಫ್ರೆಂಡ್ ಆಗಿರ್ತಾರೆ, ಒಳಗೆ ಶತ್ರು ಭಾವನೆ ಇರುತ್ತೆ. ಅಂಥದ್ರು ನಿಮ್ಮ ಡೇಟ್ ಕೊಡಿ, ನಿಮ್ಮ ಮದುವೆ ದಿನ ಕೊಡಿ, ಎಲ್ಲ ತಗೊಂಡು ನೋಡಿ. ಓ ಹಿಂಗಾಗಿದೆ, ಅದಕ್ಕೆ ನಿಮ್ಮ ಜೀವನ ಹಿಂಗಾಗಿದೆ, ಅವಾಗ ನೀವು ನೆಗೆಟಿವ್ ಹೋಗಿ ಆಲೋಚನೆ ಮಾಡ್ಲಿಕ್ಕೆ ಆಗ್ತದೆ, ಇಲ್ಲದ್ರೆ ಆಲೋಚನೆ ಮಾಡ್ಲಿಕ್ಕೆ ಆಗೋಲ್ಲ. ಸೊ ಇದು ಅಭ್ಯಾಸವನ್ನು ಮಾಡಿ. ಸೊ ಇದೇ ಪದ್ಧತಿಯನ್ನು ಇದಕ್ಕಿಂತ ಮೇಲೆ ಹೋಗಬೇಡಿ. ಸೊ ಇದು ಬ್ರೀಫ್ ಆಗಿ ಅಷ್ಟೇ, ನಾವೇನು ಫುಲ್ ಫ್ಲೆಡ್ಜ್ ಡೀಪ್ ಆಗಿ ಏನು ಪ್ರೆಡಿಕ್ಷನ್ ಮಾಡ್ತಾ ಇಲ್ಲ. ಲಗ್ನವನ್ನು ಸಂಕ್ಷಿಪ್ತವಾಗಿ ಹೇಗೆ ನೋಡಬೇಕು ಅಂತ ಎಂಬುದು ನಾವಿಲ್ಲಿ ನೋಡಿದ್ದೇವೆ. ನಿಮಗೆ ಪ್ಲಸ್ ಕಾಣಿಸಿದ್ರೆ ಪ್ಲಸ್ ಹಾಕಿ, ಶುಭ ಇದ್ರೆ ಪ್ಲಸ್ ಹಾಕಿ, ಪಾಪ ಅನಿಸಿದ್ರೆ ಮೈನಸ್ ಹಾಕಿ, ಉಚ್ಚ ಸ್ಥಾನ ಪ್ಲಸ್ ಹಾಕಿ, ಸ್ವಕ್ಷೇತ್ರ ಪ್ಲಸ್ ಹಾಕಿ, ನೀಚ ಮೈನಸ್ ಹಾಕಿ, ಅಸ್ತ ಮೈನಸ್ ಹಾಕಿ, ಕೇಂದ್ರ ಕೋಣ ಸ್ಥಾನಗಳು ಪ್ಲಸ್ ಹಾಕಿ, 6, 8, 12 ಮೈನಸ್ ಹಾಕಿ, ಶುಭಗ್ರಹಗಳ ಜೊತೆ ಇದೆಯಾ ಪ್ಲಸ್ ಹಾಕಿ, ಪಾಪಗ್ರಹಗಳ ಜೊತೆ ಇದೆಯಾ ಮೈನಸ್ ಹಾಕಿ, ಶುಭಗ್ರಹಗಳ ದೃಷ್ಟಿ ಇದೆಯಾ ಪ್ಲಸ್ ಹಾಕಿ, ಪಾಪಗ್ರಹಗಳ ದೃಷ್ಟಿ ಇದೆಯಾ ಮೈನಸ್ ಹಾಕಿ, ಶುಭಗ್ರಹ ಶುಭಕ್ಷೇತ್ರ ಅಂದರೆ ಮಿತ್ರನ ಮನೆಗಿದೆಯಾ ಪ್ಲಸ್ ಹಾಕಿ, ಶತ್ರುಗಳ ಮನೆಗಿದೆಯಾ ಮೈನಸ್ ಹಾಕಿ. ಇದನ್ನೆಲ್ಲದನ್ನು ನಿಮಗೆ ಹೇಳಿದ್ದೇನೆ, ನೀವು ಅಭ್ಯಾಸ ಮಾಡಿದ್ದೀರ. ನೀವು ಮಾಡೋದೇನಿದೆ ಪ್ಲಸ್ಸು ಮೈನಸ್ಸುಗಳು ಹಾಕಿ. ಪ್ರೆಡಿಕ್ಷನ್ ಮಾಡಲಿಕ್ಕೆ ನಿಮಗೆ ಬರದೇ ಇದ್ರೂ ಚಿಂತೆ ಇಲ್ಲ, ಮುಂದೆ ಮುಂದೆ ಬರುತ್ತೆ. ಆದರೆ ಪ್ಲಸ್ಸುಗಳು ಮೈನಸ್ಸುಗಳು ಹಾಕೋದು ಕಲ್ತ್ಕೊಳ್ಳಿ. ಹಾಕಿದ ಮೇಲೆ ಪ್ಲಸ್ಸುಗಳು ಜಾಸ್ತಿ ಇದೆಯಾ ಮೈನಸ್ಸುಗಳು ಜಾಸ್ತಿ ಇದೆಯಾ ಅಂತ ನೋಡ್ಕೊಳ್ಳಿ. ಪ್ಲಸ್ಸುಗಳು ಜಾಸ್ತಿ ಇತ್ತು ಅಂದ್ಕೊಳ್ಳಿ, ಪರವಾಗಿಲ್ಲ, ಒಂದು ಜಾತಕ ಚೆನ್ನಾಗಿದೆ, ನಂಗೆ ಹೇಳಿಕ್ ಬರಲಾದ್ರು ಕೂಡ ಇವ್ನು ಜಾತಕ ಚೆನ್ನಾಗಿದೆ, ಲಗ್ನ ಚೆನ್ನಾಗಿದೆ, ಅನುಭವಿಸುವ ಯೋಗ ಇದೆ. ಲಗ್ನಾಧಿಪತಿಗೆ ಮೈನಸ್ಸುಗಳೇ ಜಾಸ್ತಿ ಇತ್ತು ಅಂದ್ಕೊಳ್ಳಿ, ಎಲ್ಲ ಇದೆ ಅವನಿಗೆ, ಅನುಭವಿಸುವ ಯೋಗ ಮಾತ್ರ ಕಡಿಮೆ ಇದೆ. ಇಷ್ಟು ಇಷ್ಟು ಮಾತ್ರ ಪ್ರೆಡಿಕ್ಟ್ ಮಾಡ್ಕೊಳ್ಳಿ, ಇದಕ್ಕಿಂತಲೂ ಜಾಸ್ತಿ ಪ್ರೆಡಿಕ್ಷನ್ ಮಾಡ್ಲಿಕ್ಕೆ ಹೋಗಬೇಡಿ. ಸೊ ಹಂತ ಹಂತವಾಗಿ ನಾವು ಮುಂದೆ ಕೊಡು, ಒಂದೇ ಸಲ ಮೇಲಕ್ಕೆ ಹೋದರೆ ನಿಮಗೆ ಕನ್ಫ್ಯೂಷನ್ ಜಾಸ್ತಿ ಆಗ್ತದೆ. ಮತ್ತೆ ನೀವು ನಿಮ್ಮ ಪ್ರಕಾರ ಪ್ರೆಡಿಕ್ಷನ್ ಮಾಡಿ, ನನ್ನನ್ನು ಕೇಳಿಕ್ ಹೋಗ್ಬೇಡಿ. ಯಾಕಂದ್ರೆ ನನ್ನ ಮನಸ್ಸಲ್ಲಿ ನನ್ನ ಅನುಭವದಲ್ಲಿ ಏನಿದೆಯೋ ಅದು ಬರುತ್ತೆ. ಸೊ ನನಗೆ ಹತ್ರ 2006 ನಾನು ಕಲಿತಾ ಇದ್ದೀನಿ, ಅದ್ಕೊಂಡು ಅನುಭವ ಜಾಸ್ತಿ ಇತ್ತು, ಅದ್ರ ಪ್ರಕಾರ ಬಂದ್ಬಿಡುತ್ತದೆ. ಸೊ ನಮ್ಮ ಅನುಭವ ನಿಮ್ಮ ಅನುಭವ ಆಗಲ್ಲ. ಹಾಗಾಗಿ ನೀವೇ ಸ್ಟೆಪ್ ಬೈ ಸ್ಟೆಪ್ ಇಟ್ಕೊಂಡು ತಿಳ್ಕೊಳ್ಳಿ, ನೀವು ಮಾಡಿದ್ದು ಸರಿ ಇದೆಯಾ ತಪ್ಪಿದೆಯಾ ಅಂತ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ಇನ್ನೊಬ್ಬರನ್ನ ಹೇಗೆ ಪ್ರೆಡಿಕ್ಷನ್ ಮಾಡ್ಕೊ ಅಂತ ಕೇಳಕ್ಕೆ ಹೋಗ್ಬೇಡಿ. ಯಾಕೆಂದ್ರೆ ಅವ್ನು ಹೇಳ್ದಂಗೆ ಬರುತ್ತೆ, ನಾನು ಹೇಳ್ದೆ ನಿಮಗೆ ಬರುತ್ತೆ, ನೀವು ಸ್ವಂತವಾಗಿ ನೀವು ಆಲೋಚನೆ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಇದು ಪ್ರೆಡಿಕ್ಷನ್ ಮಾಡೋದರಲ್ಲಿ ಭಾಳಷ್ಟು ಜನ ಮಾಡುವಂಥ ಒಂದು ಮಿಸ್ಟೇಕ್ಸ್ ಅನ್ನ, ಒಂದು ವೀಕ್ನೆಸ್ ಅನ್ನು ಹೇಳ್ತಾ ಇದ್ದೆ. ಸೊ ಈ ಕ್ಲಾಸನ್ನು ಇನ್ನೊಂದು ಸಲ ಬೇಕಾದ್ರೆ ಕೇಳಿ, ಒಂದು 2-3 ಸಲ ಎಕ್ಸಾಂಪಲ್ ಮಾಡಿ, ಇದೇ ಎಕ್ಸಾಂಪಲ್ ತಗೊಳ್ಳಿ, ಇದೇ ಥರ ಇನ್ನೊಂದು 2-3 ಎಕ್ಸಾಂಪಲ್ ಮಾಡಿ ನೋಡಿ. ಸೊ ತುಂಬ ಸುಲಭವಾಗಿ ಅರ್ಥ ಆಗ್ತದೆ. ಈ ಪ್ಲಸ್ಸು ಮೈನಸ್ಸು ಹಾಕ್ಕೊಂಡು ನೀವು ಪುಣ್ಯ ಜಾಸ್ತಿ ಇದೆಯಾ ಪಾಪ ಜಾಸ್ತಿ ಇದೆಯಾ ಅಂತ ನೋಡ್ಕೊಳ್ಳಿ. ಈ ಸೀಕ್ವೆನ್ಷಿಯಲ್ ಆರ್ಡರ್ ಹಿಂಗೆ ತಗೊಳ್ಳಿ, ಅವಾಗ ಏನಾಗ್ತದೆ, ನೀವು ಯಾವುದೋ ಮಿಸ್ ಮಾಡೋಕ್ಕಾಗಲ್ಲ. ಪ್ಲಸ್ಸುಗಳು ಇಂಪಾರ್ಟೆಂಟು, ಮೈನಸ್ಸುಗಳು ಇಂಪಾರ್ಟೆಂಟ್. ಒಂದು ಗ್ರಹ ಜೊತೆ ಒಂದು ಶುಭಗ್ರಹ ಪಾಪಗ್ರಹ ಎರಡು ಇತ್ತು ಅಂದ್ಕೊಳ್ಳಿ, ಪ್ಲಸ್ಸು ಹಾಕಬೇಕು ಮೈನಸ್ಸು ಹಾಕಬೇಕು. ಯಾಕೆಂದರೆ ಶುಭಗ್ರಹ ದಶೆ ಬಂದಾಗ ಇದು ಅನುಕೂಲ ಆಗ್ತದೆ, ಪಾಪಗ್ರಹ ದಶೆ ಬಂದಾಗ ಪ್ರತಿಕೂಲ ಆಗ್ತದೆ. ಇದು ಇವತ್ತಿನ ಪಾಠ. ಇದನ್ನು ಸ್ವಲ್ಪ ಶ್ರದ್ಧೆಯಿಂದ ಅಭ್ಯಾಸವನ್ನು ಮಾಡಿ ಈ ಪ್ರಿನ್ಸಿಪಲಲ್ಲಿ. ಪ್ರಿನ್ಸಿಪಲ್ ಏನಾದರೂ ಅರ್ಥ ಆಗದಿದ್ರೆ ಇನ್ನೊಂದು ಸಲ ನೀವು ಕೇಳ್ಬೋದು, ವಾಟ್ಸಪ್ ಮುಖಾಂತರವಾಗಲಿ ಅಥವಾ ಈ ಕ್ಲಾಸ್ ನಂತರ ಆಗಲಿ. ಸೊ ಇದು ಇವತ್ತಿನ ಪಾಠ. ಮತ್ತೆ ನಾಳಿನ ದಿನ ನೆಕ್ಸ್ಟ್ ಬರುವಂಥ ಕ್ಲಾಸಲ್ಲಿ ಮತ್ತಿಷ್ಟು ವಿಚಾರವನ್ನು ಇದರ ಬಗ್ಗೆ ಎಕ್ಸಾಂಪಲ್ ಮಾಡೋದಾಗಲಿ ಮುಂದುವರಿಯೋದಾಗಲಿ ಮಾಡೋಣ. ಸೊ ಶ್ರೀಕೃಷ್ಣ ಅರ್ಪಣಮಸ್ತು, ಹರೇ ಶ್ರೀನಿವಾಸ. ಸೊ ಏನಾದರೂ ಪ್ರಶ್ನೆಗಳಿದ್ದರೆ ಒಂದು 5 ನಿಮಿಷದ ಕಾಲ ನೀವು ಕೇಳ್ಬೋದು.